ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नमस्कृत नरम चोत्तम दैवीं सरस्वती व्या तथो जय मुदीरे नष्ट्रायशुभद्रेशु नि भागवत सेव भगवतीमश्लोक भक्तिर्भवती नैष ओम ज्ञानीरांद ज्ञाजनशलाक चक्षुन्मित मेन तस्म श्रीगुरव नम विष्णु पादाय कृष्ण प्रेष्ठा भूतले श्रीमते भक्ति वेदांतस्वामीतिना नमस्ते सारस्वती देवे गौरवाणी प्रचारिणे निर्शेषनिवादी पाश्चातरिणे जय श्री कृष्ण चैतन्य प्रभु नित्यानंद श्रीअद्व गाधर शिवासादिगौर भक्तवृंद हरे कृष्ण हरे कृष्ण 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 हरे 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 राम हरे राम 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 ಏ ಅಧ್ಯಾಯ ಹನ್ನೆರಡು ಅಘಾಸುರ ಸಂಹಾರ ಅಘಾಸುರ ಹ್ಮ್ ಮಗಾಸುರ ಕೂತನಿ ಮತ್ತು ಬಕಾಸುರನ ತಮ್ಮ ಹ್ಮ್ ಕೌಟುಂಬಿಕವಾಗಿ ಎಲ್ಲರೂ ಕುಟುಂಬದಲ್ಲಿ ಎಲ್ಲರೂ ಹಸುರರು ಹ್ಮ್ ಅವರಿಬ್ರು ಸತ್ತಿರೋದ ಕೃಷ್ಣನಿಂದ ಕೃಷ್ಣ ಅವರನ್ನ ಕೊಂದಿದ್ದನ್ನ ತಿಳ್ಕೊಂಡು ಅವನು ಸೇಡ್ ತೀರ್ಸ್ಕೊಳಕ್ ಬರ್ತಾನೆ ಶ್ಲೋಕ ಒಂದು ಶುಕುಮುನಿಗಳು ಮುಂದುವರಿಸಿದರು ಹೇ ರಾಜನೇ ಒಂದಿನ ಕೃಷ್ಣನು ಕಾಡಿನಲ್ಲಿ ತನ್ನ ಊಹ ಉಪಹಾರವನ್ನು ಮಾಡಲು ನಿಶ್ಚಯಿಸಿದನು ಕಾಡಿನಲ್ಲಿ ಉಪಹಾರವನ್ನು ಮಾಡಲು ನಿಶ್ಚಯಿಸಿದನು ಯಾಕಂದ್ರೆ ಪ್ರತಿದಿನ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಆ ಹಸುಗಳನ್ನ ಕರ್ಕೊಂಡು ಕಾಡಿಗೆ ಹೋಗೋದು ಆಮೇಲೆ ಅವ ಮಧ್ಯಾಹ್ನದ ಊಟ ಬರುತ್ತೆ ಎರತ್ ಬರ್ತಾರೆ ಕೊಡೋದಕ್ಕೆ ಆದ್ರೆ ಇವತ್ತು ಆ ಕೃಷ್ಣನಿಗೆ ಪಿಕ್ನಿಕ್ ಮಾಡ್ಬೇಕು ಅಂತ ಇಷ್ಟ ಆಗತ್ತೆ ಹ್ಮ್ ಅದಕ್ಕೆ ಅವನು ಕಾಡಿನಲ್ಲಿ ಪಿಕ್ನಿಕ್ ಮಾಡಕ್ಕೆ ನಿರ್ಧರಿಸ್ತಾನೆ ಅಂದ್ರೆ ಬೆಳಗ್ಗೆ ತಿಂಡಿ ಮನೇಲಿಲ್ಲ ಹ್ಮ್ ಬೇಗ ಹೊಡ್ತಾರೆ ಬೆಳಗ್ಗೆ ಬೇಗನೆ ಎದ್ದು ಅವನು ತನ್ನ ಕೊಂಬು ಕಹಳೆಯನ್ನು ಊದಿ ಅದರ ಮಂಜುಳ ಸ್ವರದಿಂದ ಎಲ್ಲಾ ಗೊಲ್ಲ ಬಾಲರನ್ನು ಹಾಗೂ ಕರುಗಳನ್ನು ಎಚ್ಚರಗೊಳಿಸಿದನು ಸೊ ಈ ಹಿಂದಿನ ದಿನ ಏನು ಇದ್ರ ಚರ್ಚೆ ಆಗಿರ್ಲಿಲ್ಲ ಕೃಷ್ಣನಿಗೆ ಇಷ್ಟ ಆಯ್ತು ಸರಿ ಹೋಗಬೇಕು ಅಂತ ನಿರ್ಧಾರ ಮಾಡ್ದ ಇವಾಗ ಎಲ್ಲರಿಗೂ ತಿಳಿಸ್ಬೇಕಲ್ಲ ಎಲ್ಲರಿಗೂ ಹೇಗ್ ತಿಳಿಸೋದು ಹಾಂ ಹೇಗೆ ಅಂದ್ರೆ ಫೋನ್ ಇಲ್ಲ ಏನು ಅವ್ರ ಫೋನು ಹಾಂ ಅವನ ಕೊಂಬು ಕಹಳೆ ಸೊ ಅದನ್ನ ಊದ್ತಾನೆ ಜೋರಾಗೆ ಸಾಮಾನ್ಯವಾಗಿ ಅದು ಆಗಲ್ಲ ಇದು ಸ್ಪೆಷಲ್ ಸ್ಪೆಷಲ್ ಸಂದೇಶ ಹ್ಮ್ ಸೊ ಎಲ್ಲರನ್ನ ಎಬ್ಬಿಸ್ತಾನೆ ಎಚ್ಚರಗೊಳಿಸ್ತಾನೆ ಸಾಮಾನ್ಯವಾಗಿ ಉಲ್ಟಾ ಆಗತ್ತೆ ಕೃಷ್ಣ ಮಲಗಿರ್ತಾನೆ ಗೋಪ ಎಲ್ಲ ಸ್ನೇಹಿತರು ಬಂದ್ಬಿಟ್ಟು ಕೃಷ್ಣ ಹೇಳೋ 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 ಅಂತಾರೆ ಹ್ಮ್ ಇವತ್ ಕೃಷ್ಣನ್ಗೆ ವಿಶೇಷವಾದ ಉತ್ಸಾಹ ಸನೇ ಮುದ್ದೆ ಎದ್ಬಿಟ್ಟು ಎಲ್ಲರನ್ನೇ ಎಚ್ಚರಗೊಳಿಸ್ತಾ ಇದ್ದಾನೆ ಬಳಿಕ ಕೃಷ್ಣ ಮತ್ತು ಇತರ ಬಾಲಕರು ತಮ್ಮ ತಮ್ಮ ಕರುಗಳ ಕರುಗಳ ಮಂದೆಗಳನ್ನು ಮುಂದಿಟ್ಟುಕೊಂಡು ಹಜಭ ಭೂಮಿಯಿಂದ ಕಾಡಿಗೆ ಹೊರಟರು ಆ ಇದರಲ್ಲಿ ಇನ್ನೊಂದು ಗ್ರಂಥದಲ್ಲಿ ವರ್ಣನೆ ಇದೆ ಹ್ಮ್ ಹ್ಮ್ ಯಶೋಧ ಯಶೋಧ ಹತ್ರ ಕೇಳ್ತಾ ಇದ್ದಾನೆ ಕೃಷ್ಣ ಅಮ್ಮ ಇವತ್ತು ನಾನು ಪಿಕ್ನಿಕ್ ಹೋಗ್ಬೇಕು ಹ್ಮ್ ನನಗೆ ಬೇರೆ ಬೇರೆ ತರಹ ಆಹಾರ ಪದಾರ್ಥಗಳನ್ನು ಮಾಡ್ಕೊಡು ಹ್ಮ್ ಯಶೋಧ ಹತ್ತಲ್ಲ ಇಲ್ಲ ಪಿಕ್ನಿಕ್ ಎಲ್ಲ ಕಾಡಲ್ಲೆಲ್ಲ ಹೋಗಿ ಪಿಕ್ನಿಕ್ ತಿಂಡಿ ತಿನ್ಕೊಂಡು ಹೋಗ್ಬೇಕು ಹೋಗಂಗಿಲ್ಲ ಹಂಗೆ ಹ್ಮ್ ಆಮೇಲೆ ಅವನು ಸ್ವಲ್ಪ ಪುಸಿ ಹೊಡಿತಾನಮ್ಮ ಬೇಡ ಪ್ಲೀಸ್ ಕಡಮ್ಮ ಪ್ಲೀಸ್ 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 ಅಂತ ಮಕ್ಳು ಮಾಡ್ತಾರಲ್ಲ ಹ್ಮ್ ಸರಿ ಅಂತ ಕೊನೆಗೆ ಆ ಯಶೋದೆ ಅಗಣಿತ ಲೆಕ್ಕವಿಲ್ಲದೆ ಅಷ್ಟು ಬೇರೆ ಬೇರೆ ಆಹಾರ ಪದಾರ್ಥಗಳನ್ನ ನೋಡು ಆ ಸಿದ್ಧ ಮಾಡ್ತಾಳಂತೆ ಬೇಗ ಯಾಕಂದ್ರೆ ಏನು ಮುಂಚೆ ಹೇಳಿರ್ಲಿಲ್ಲ ಹ್ಮ್ ಅಷ್ಟು ಬೇಗನೆ ಎಲ್ಲಾ ತರಹ ಆಹಾರ ಪದಾರ್ಥಗಳನ್ನೆಲ್ಲ ಸಿದ್ಧ ಮಾಡಿ ಅದನ್ನ ಅವನ ಜೊತೆ ಕಳಿಸ್ತಾರಂತೆ ಹೇಗೆ ಕಳ್ಸೋದು ಇಷ್ಟೊಂದು ಬುಟ್ಟಿಗಳಾಗ್ಬಿಟ್ಟಿರುತ್ತೆ ಪ್ರಸಾದದ ಎಷ್ಟೊಂದು ಬುಟ್ಟಿಗಳು ಹ್ಮ್ ಯಾಕಂದ್ರೆ ಒಬ್ಬನಿಗೋಸ್ಕರ ಅಲ್ವಲ್ಲ ಎಲ್ಲರಿಗೂ ಕಳಿಸ್ಬೇಕು ಯಾಕಂದ್ರೆ ಯಾರ ಮನೆಯಲ್ಲೂ ಯಾರು ಸಿದ್ಧತೆಗಳಾಗಿರ್ಲಿಲ್ಲ ಅವಾಗ ಯಶೋಧ ಏನ್ ಮಾಡ್ತಾಳೆ ಪ್ರತಿಯೊಬ್ಬ ಹುಡುಗನಿಗೂ ಕೂಡ ಒಂದೊಂದು ಬುತ್ತಿ ಕೊಡ್ತಾಳೆ ಆ ಬುತ್ತಿಯನ್ನ ಹೇಗೆ ಕರ್ಕೊ ಇಟ್ಕೊಳ್ತಾರೆ ಹ್ಮ್ ಕೋಲು ಕೋಲಿನ ಆ ತುದಿಗೆ ಬಟ್ಟೆಯಿಂದ ಕಟ್ಟಿ ಹ್ಮ್ ಒಬ್ಬರೊಬ್ರು ಎರಡು ಎರಡು ಕಡೆನು ಒಂದು ಕೋಲಿಗೆ ಎರಡ್ ಕಡೆನು ಬುತ್ತಿ ಇದೆ ಇನ್ನೊಂದು ಇನ್ನೊಂದು ಒಂದ್ ಕಡೆ ಇದೆ ಈ ರೀತಿ ಎಲ್ಲರೂ ಕೂಡ ಎಲ್ಲಾ ಗೋಪಾಲಕರು ಕೂಡ ಈ ರೀತಿ ಅವ್ರು ಕೊಟ್ಟಿದ್ದು ಪ್ರಸಾದವನ್ನ ತಗೊಂಡಿದ್ದಾರೆ ಹ್ಮ್ ಅಂದ್ರೆ ಎಲ್ಲರಿಗೂ ಆಗುವಷ್ಟು ಬೇರೆ ಬೇರೆ ತರಹದ ಪ್ರಸಾದಗಳನ್ನ ಕೊಟ್ಟಿದ್ದಾಳೆ ಯಶೋದೆ ಆಗ ನೂರಾರು ಸಾವಿರಾರು ಗೊಲ್ಲ ಬಾಲಕರು ತಮ್ಮ ನೂರಾರು ಸಾವಿರಾರು ಕರುಗಳ ಮಂದೆ ಮಂದೆಗಳನ್ನು ಮುಂದೆ ಮಾಡಿಕೊಂಡು ವ್ರಜಭೂಮಿಯ ತಮ್ಮ ತಮ್ಮ ಮನೆಗಳಿಂದ ಹೊರಬಂದು ಕೃಷ್ಣನನ್ನು ಕೂಡಿಕೊಂಡರು ಹುಡುಗರು ಸುಂದರರಾಗಿದ್ದರು ಅವರು ಬುತ್ತಿ ಕಹಳೆ ಕೊಳಲು ಮತ್ತು ಕರುಗಳನ್ನು ಕಾಯಲು ಕೋಲುಗಳನ್ನು ತಮ್ಮೊಂದಿಗೆ ತಂದಿದ್ದರು ಗೊಲ್ಲ ಹುಡುಗರು ಮತ್ತು ಅವರ ಕರುಗಳ ಮಂದೆಗಳೊಂದಿಗೆ ಕೃಷ್ಣನು ತನ್ನ ಅಸಂಖ್ಯಾತ ಕರುಗಳನ್ನು ಒಟ್ಟುಗೂಡಿಸಿಕೊಂಡು ಹೊರಟನು ಬಳಿಕ ಎಲ್ಲಾ ಹುಡುಗರು ಕಾಡಿನಲ್ಲಿ ಬಹಳ ಕ್ರೀಡಾ ಮನೋಭಾವದಿಂದ ಅಡತೊಡಗಿತು ಕೃಷ್ಣ ಹ್ಮ್ ಕಾಡಿನಲ್ಲಿ ಆಡ್ತಾ ಇದ್ದಿದ್ದಂತಹ ಆಟಗಳ ಬಗ್ಗೆ ಒಂದ್ ಕಡೆ ಹ್ಮ್ ವರ್ಣನೆ ಇದೆ ಇನ್ನೊಂದ್ ಕಡೆ ಹ್ಮ್ ನಾವು ಯಾವ್ಯಾವ ಆಟಗಳು ಆಡಿದಿವೋ ಭೌತಿಕ ಜಗತ್ತಿನಲ್ಲಿ ಹ್ಮ ಎಲ್ಲ ಚೂರ್ ಚಂಡು ಹ್ಮ್ ಲಗೋರಿ ಫುಟ್ಬಾಲು ಮರಕೋತಿ ಹ್ಮ್ ನಮ್ಗೆ ಏನೇನು ಗೋಲಿ ಏನೇನ್ ನಮ್ಗೆ ಮನ್ಸಿಗೆ ಬರುತ್ತೋ ಎಲ್ಲಾ ಆಟಗಳೂ ಕೂಡ ಕೃಷ್ಣ ಆಡಿದಾನೆ ಆ ಎಲ್ಲಾ ಆಟಗಳು ಅವನು ಆಡಿರೋದ್ರಿಂದಾನೇ ನಾವು ಆಡ್ತಾ ಇದೀವಿ ಆಡಿದೀವಿ ಹ್ಮ್ ಆದ್ರೆ ಈಗಿನ ಕಾಲದ ಮಕ್ಕಳಿಗೆ ಈ ಸಂತೋಷ ಎಲ್ಲ ಏನು ಗೊತ್ತಿಲ್ಲ ಆ ಮೊಬೈಲ್ ಇಟ್ಕೊಂಡು ಕುತ್ಕೊಂಡಿರ್ತಾರೆ ಟಿಕ ಟಿಕ ಅಂತ ವಿಡಿಯೋ ಗೇಮ್ ಮೊಬೈಲ್ ಗೇಮ್ ಅಂತ ಅವ್ರಿಗೆ ನಿಜವಾಗ್ಲೂ ಮಕ್ಕಳು ಅನುಭವಿಸುವಂತಹ ಸಂತೋಷದ ಗೊತ್ತಿಲ್ಲ ಹ್ಮ್ ಅದೇ ಕೃಷ್ಣ ಮತ್ತೆ ಅವನ ಸ್ನೇಹಿತರು ಎಲ್ಲಾ ತರದ ಆಡ್ತಾ ಇದ್ರು ಎಲ್ಲಾ ತರದ ಹ್ಮ್ ಈ ಎಲ್ಲಾ ಬಾಲಕರು ತಮ್ಮ ತಾಯಂದಿರಿಂದ ಕಾಚ ಗುಂಜ ಮತ್ತು ಆ ಮುತ್ತು ಚಿನ್ನದ ಒಡವೆಗಳಿಂದ ಈಗಾಗಲೇ ಸಿಂಗರಿಸಲ್ಪಟ್ಟಿದ್ದರು ಸಹ ಎಲ್ಲರೂ ಮನೆಯಿಂದ ಹೊರಡ್ತಾ ಇದ್ದಾಗ ಆ ತಾಯಂದಿರು ಎಲ್ಲಾ ತರಹದ ಅಮೂಲ್ಯವಾದ ಆಭರಣಗಳನ್ನು ಹಾಕಿ ಕಳಿಸ್ತಾ ಇದ್ರು ವಿಶೇಷವಾಗಿ ಕೃಷ್ಣನಿಗೆ ಹ್ಮ್ ಯಶೋದೆ ಚಿನ್ನದಿಂದ ಆ ಅವನನ್ನ ಆ ಸಿದ್ಧಪಡಿಸ್ತಾ ಇಲ್ಲ ಚಿನ್ನ ಎಲ್ಲಾ ಕಡೆ ಚಿನ್ನ ಒಡವೆಗಳು ಚಿನ್ನದ ಒಡವೆಗಳು ಆದ್ರೆ ಕೃಷ್ಣನಿಗೆ ಈ ಚಿನ್ನದ ಒಡವೆಗಳು ಇಷ್ಟ ಇಲ್ಲ ಹ್ಮ್ ಅವನಿಗೆ ಆ ಎಲ್ಲವೂ ಕೂಡ ಕಾಡಿನ ಕಾಡಿನಲ್ಲಿ ಸಿಗುವಂತಹ ಎಲ್ಲಾ ವಸ್ತುಗಳು ಅವನಿಗಿಷ್ಟ ಹ್ಮ್ ಹಾಗೆ ಹೇಳ್ತಾರೆ ಹ್ಮ್ ಆದರೂ ಅವರು ಕಾಡಿಗೆ ಹೋದಾಗ ಅಲ್ಲಿನ ಹಣ್ಣುಗಳು ಆ ಹಸಿರೆಲೆಗಳು ಗುಚ್ಛಗಳು ನವಿಲು ಗರಿಗಳು ಮತ್ತು ಮೃದು ಧಾತುಗಳಿಂದ ತಮ್ಮನ್ನು ಮತ್ತಷ್ಟು ಸಿಂಗರಿಸಿಕೊಳ್ಳುತ್ತಿದ್ದರು ಹ್ಮ್ ಮೃದು ಧಾತು ಮೃದು ಧಾತು ಅಂದ್ರೆ ಎಲ್ಲ ಕಡೆ ಡಾಟ್ಗಳು ಇಟ್ಕೊಳ್ಳೋದು ಈ ರೀತಿ ಹ್ಮ್ ನಮ್ಮ ದೇವಸ್ಥಾನದಲ್ಲಿ ಮಾಡ್ತಾರೆ ಗೋಪಿ ಡಾಟ್ಸ್ ಅಂತಾರೆ ಆ ರೀತಿ ಆ ಕೃಷ್ಣ ಸ್ನೇಹಿತರೆಲ್ಲ ಬೇರೆ ಬೇರೆ ಬಣ್ಣದ ಬರುತ್ತೆ ಅದು ಬೇರೆ ಬೇರೆ ಬಣ್ಣದ್ದು ಆ ಧಾತುಗಳು ಕಾಡಿನಲ್ಲೇ ಸಿಗೋ ಆ ಆ ತಗೊಂಡೋದ್ರಿಂದ ಸಿಂಗಾರ ಮಾಡ್ಕೊಳ್ಳೋದು ಆ ಗೊಲ್ಲ ಹುಡುಗರೆಲ್ಲರೂ ಒಬ್ಬರ ಬುತ್ತಿಯ ಚೀಲವನ್ನು ಇನ್ನೊಬ್ಬರು ಕದಿಯುತ್ತಿದ್ದರು ಆಕ್ಚುಲಿ ನಮ್ಮ ಪ್ರಭುಪಾದ್ರು ಒಂದ್ ಕಡೆ ಎಲ್ಲ ಒಂದ್ ಕಡೆ ಬರೀತಾರೆ ನನ್ನ ಎಲ್ಲಕ್ಕಿಂತ ಅತಿಶಯವಾದ ಆಸೆ ಅಂದರೆ ಆ ಈದು ಇನ್ನೊಬ್ಬರ ಇನ್ನೊಬ್ಬ ಗೊಲ್ಲನ ಹ್ಮ್ ಬುತ್ತಿಯನ್ನು ಕದಿಯೋದು ಅಂತ ಹ್ಮ್ ಒಬ್ಬರ ಬುತ್ತಿಯ ಚೀಲವನ್ನು ಇನ್ನೊಬ್ಬರು ಕದಿಯುತ್ತಿದ್ದರು ಎಲ್ಲರೂ ಹೇಳಿದ್ರೆ ಎಲ್ಲರೂ ಬುತ್ತಿ ಇಟ್ಕೊಂಡು ಬಂದಿದ್ರು ಹ್ಮ್ ಆ ತನ್ನ ಚೀಲವು ಕದಿಯಲ್ಪಟ್ಟಿದೆ ಎಂದು ಹುಡುಗನೊಬ್ಬನಿಗೆ ಗೊತ್ತಾದಾಗ ಗೊತ್ತಾದಾಗ ಯಾಕಂದ್ರೆ ಗೊತ್ತಾಗೋದು ಇಲ್ಲ ಆ ರೀತಿ ಚೇಷ್ಟೆ ಹ್ಮ್ ಗೊತ್ತಾದಾಗ ಇತರ ಹುಡುಗರು ಅದನ್ನು ಇನ್ನೂ ದೂರಕ್ಕೆ ಎಸೆಯುತ್ತಿದ್ದರು ಅವ್ನು ಗೊತ್ತಾಯ್ತು ಓ ಇವನತ್ರ ಇದೆ ಇವನ್ ಇದೆ ಅವ್ನ್ ಗೊತ್ತಾದ ತಕ್ಷಣ ಅವನತ್ರ ಓಡ್ತಾನ ಅವನು ಅಲ್ಲಿಂದ ಅದನ್ನ ಬುತ್ತಿಯನ್ನ ಇನ್ನೊಂದ್ ಕಡೆ ಇನ್ನೊಬ್ಬನಿಗೆ ಎಸಿತಾನ ಅಲ್ಲಿ ನಿಂತವರು ಅದನ್ನು ಮತ್ತೂ ದೂರಕ್ಕೆ ಎಸೆಯುತ್ತಿದ್ದರು ಹ್ಮ್ ಆ ಚೀಲದ ಒಡೆಯನ್ನು ನಿರಾಶನ ಆದಾಗ ಇತರ ಹುಡುಗರು ನಗುತ್ತಿದ್ದರು ಮತ್ತು ಆ ಹುಡುಗನು ಅಳುತ್ತಿದ್ದನು ಬಳಿಕ ಅವನಿಗೆ ಅವನ ಚೀಲವನ್ನು ಹಿಂದಿರುಗಿಸುತ್ತಿದ್ದರು ಆಟ ಏನು ಇರ್ಷೆ ಇಲ್ಲ ಆ ಈರ್ಷೆ ಅನ್ನೋಕ್ಕೆ ಅನ್ನೋದಕ್ಕೆ ಜ್ಞಾಪಕ ಬಂತು ನಾನು ಯೋಚನೆ ಮಾಡ್ತಾ ಇದ್ದೆ ಭೌತಿಕ ಜಗತ್ತಿನಲ್ಲಿ ಜನ ಎಷ್ಟು ಈರ್ಷೆ ಈರ್ಷೆ ಅಂದ್ರೆ ಸುಮ್ನೆ ಇನ್ನೊಬ್ಬರಿಗೆ ಮಾಡೋದು ಬರ್ತಾ ಇಲ್ಲ ಎಲ್ಲೋ ಹೋಗಿದ್ದೆ ಆಟೋನಲ್ಲಿ ಬರ್ತಾ ಇದ್ದೆ ಹ್ಮ್ ಆಟೋನಲ್ಲಿ ಬರ್ತಿದ್ದಾಗ ಅವನ್ ಆಟೋನು ಅವನಿಗೆ ಸುಮ್ಮನೆ ಕಾಲ್ ಕೆರಿತಾ ಇದೆ ಆ ಯಾರೋ ಸ್ವಲ್ಪ ನಿಧಾನಕ್ಕೆ ಕಾರಲ್ಲಿ ಹೋಗ್ತಾ ಇದಾರೆ ಇವನ್ಗೆ ಅರ್ಜೆಂಟು ಹಾ ಹೋಗಿ ಹಿಂಗೋಗಿ ಅವ್ನ ಮುಂದೆನೆ ಹೋಗ್ಬೇಕು ಅವ್ನ್ ಮುಂದೆ ಹೋಗಿ ಆಮೇಲೆ ಸ್ನೋ ಮಾಡ್ಬಿಟ ಪೂರ್ತಿ ಯಾಕೆ ಅವನ್ ಹಿಂದೆ ಬರ್ತಾ ಇದ್ದವ್ ಇನ್ನೂ ಒಂದ್ ಸ್ವಲ್ಪ ಸ್ಲೋ ಮಾಡ್ಬೇಕು ಹ್ಮ್ ಅಥವಾ ಎರಡಗಡೆ ಹೋಗಕ್ ಜಾಗ ಇದೆ ಆದ್ರೆ ಯಾವ ರೀತಿ ನಿಲ್ಸ್ಕೊಳ್ತಾನೆ ಅಂದ್ರೆ ಈ ಕಡೆಯಿಂದಾನು ಯಾರು ಹೋಗ್ಬಾರ್ದು ಆ ಕಡೆಯಿಂದನೋ ಯಾರು ಹೋಗ್ಬಾರ್ದು ಅಂದ್ರೆ ಸುಮ್ಮನೆ ಸುಮ್ಮನೆ ಕಾಲ್ ಕೆದ್ದು ಜಗಳ ಮಾಡ್ತಾರೆ ಅಂತಾರಲ್ಲ ಹಾಗೆ ಇದು ಈರ್ಷೆ ಅಲ್ಲಿ ಅಂತಹ ಯಾವ ದುರ್ಬುದ್ಧಿ ಯಾರಿಗೂ ಇರ್ಲಿಲ್ಲ ಇನ್ನೊಬ್ರಿಗೆ ನೋವಾಗ್ಲಿ ಇನ್ನೊಬ್ರು ಕಷ್ಟ ಅನ್ಬೋಸ್ಲಿ ಇಲ್ಲ ಸುಮ್ಮನೆ ಮಜಾ ಸರಳ ಒಂದು ಮನಸ್ಸಿನಲ್ಲಿ ಯಾವ ತರಹದ ಕೆಟ್ಟ ಭಾವನೆ ಇಲ್ಲ ಹ್ಮ್ ಸುಮ್ನೆ ಆನಂದವನ್ನ ಅನುಭವಿಸೋದಿಕ್ಕೆ ಎಲ್ಲರೂ ಕೂಡ ಆ ಹುಡುಗ ಇವತ್ತು ಆ ಇನ್ನೊಬ್ಬನ ಬುತ್ತಿಯನ್ನ ಕದಿರೋನು ಅವನ ಬುತ್ತಿ ನಾಳೆ ಇನ್ನೊಬ್ರು ಕರೀತಾರೆ ಹ್ಮ್ ಏನೋ ಪಾರ್ಟಿ ಅಲ್ಲ ಆ ಇವರುಗಳೆಲ್ಲ ಒಂದು ನಾನ್ ಬೇರೆ ಈ ರೀತಿ ಏನಿಲ್ಲ ಸುಮ್ಮನೆ ಸುಮ್ನೆ ಎಲ್ಲ ಶುದ್ಧ ಹೃದಯದ ಆ ಹುಡುಗರು ಸುಮ್ನೆ ಆನಂದದಲ್ಲಿ ತೊಡಕ್ತಾ ಇದ್ರು ಹ್ಮ್ ಅದಕ್ಕೆ ಅವನು ಅಳ್ತಾ ಅಳಕ್ ಶುರು ಮಾಡ್ದ ತಕ್ಷಣ ಪಾಪ ಎಲ್ಲರಿಗೂ ಬೇಜಾರಾಗತ್ತೆ ಆಮೇಲೆ ಆ ಬುತ್ತಿಯನ್ನ ವಾಪಸ್ ಕೊಡ್ತಾರೆ ಎಲ್ಲ ತಗೋ ತಗೋ ಆಳ್ಬೇಡ ಆಳ್ಬೇಡ ಆಮೇಲೆ ಆ ಹುಡುಗನಿಗೆ ಸಂತೋಷ ಆಗತ್ತೆ ಅವನೇನ್ ಆಮೇಲೆ ಕೋಪ ಮಾಡ್ಕೊಂಡು ಇಲ್ಲ ನೀವೆಲ್ಲ ನನ್ಗೆ ಹೀಗ್ ಮಾಡಿದೀರ ಆಟ ಅಷ್ಟೇ ಸುಮ್ನೆ ಆಡ್ತಾರೆ ಮರ್ಸ್ಬಿಡ್ತಾರೆ ಹ್ಮ್ ಕೆಲವು ಸಲ ಕೃಷ್ಣನು ಕಾ ಕೃಷ್ಣನು ಕಾಡಿನಲ್ಲಿ ಚೆಲುವನ್ನು ನೋಡಲು ಕೊಂಚ ದೂರದ ಜಾಗಕ್ಕೆ ಹೋಗುತ್ತಿದ್ದನು ಹ್ಮ್ ಕೃಷ್ಣನಿಗೆ ವೃಂದಾವನದ ಚೆಲುವು ಬಹಳ ಬಹಳ ಪ್ರಿಯ ಅವನಿಗೆ ಹ್ಮ್ ಒಂದ್ಸತಿ ಹೀಗೆ ನಡ್ಕೊಂಡು ಹೋಗ್ತಿದ್ದಾಗ ತಕ್ಷಣ ಅವನೇನೋ ನೋಡ್ತಾನೆ ದೂರದಲ್ಲಿ ಓಹ್ ಎಷ್ಟು ಚೆನ್ನಾಗಿದೆ ಅಂತ ಸ್ವಲ್ಪ ದೂರ ಹೋಗ್ತಾನೆ ಎಲ್ಲರ ಸ್ವಲ್ಪ ಹುಡುಗರನ್ನೆಲ್ಲ ಬಿಟ್ಟು ಹ್ಮ್ ಹಾಗ ಇತರ ಹುಡುಗರೆಲ್ಲರೂ ಅವನನ್ನು ಕೂಡಿಕೊಳ್ಳಲು ಓಡುತ್ತ ಓಡುತ್ತಾ ಪರಸ್ಪರ ನಾನು ಓಡಿ ಮೊದಲು ಅವನನ್ನು ಮುಟ್ಟುತ್ತೇನೆ ನಾನು ಮೊದಲು ಮುಟ್ಟುತ್ತೇನೆ ಎನ್ನುತ್ತಿದ್ದರು ಹೀಗೆ ಕೃಷ್ಣನನ್ನು ಮತ್ತೆ ಮತ್ತೆ ಮುಟ್ಟಿ ಅವರು ಆನಂದಿಸುತ್ತಿದ್ದರು ಸುಮ್ಮನೆ ಕೃಷ್ಣನ ಸ್ಪರ್ಶ ಮಾಡ್ಬೇಕು ಕಾರಣ ಬೇಕಲ್ಲ ಹ್ಮ್ ಕಾರಣ ಏನು ಹ ಇವಾಗ ರೇಸು ರೇಸಲ್ಲಿ ಯಾರು ಫಸ್ಟ್ ಹೋಗ್ತಾರೋ ಹಾ ಅವ್ರ ಏನು ಗುರಿ ಇಲ್ಲಿಂದ ಓಡ್ಬೇಕು ಓಡ್ಬಿಟ್ಟು ಕೃಷ್ಣನ ಮುಟ್ಬೇಕು ಅದೇ ಆಟ ಹ ಸು ಸುಮ್ಮನೆ ಕೃಷ್ಣನ ಮುಟ್ಟ ತಕ್ಷಣ ಸಂತೋಷ ಅವ್ರಿಗೆ ಹ ಇದೆ ಕೃಷ್ಣ ಪ್ರಜ್ಞೆ ಅಂದ್ರೆ ಅಷ್ಟೇ ಕೃಷ್ಣನಿಗೆ ಯಾಕೆ ಕೃಷ್ಣನ್ಗೆ ಇದೆಲ್ಲ ಇಷ್ಟ ಆಗತ್ತೆ ಕೃಷ್ಣನ್ಗೆ ಇದೆಲ್ಲ ಇಷ್ಟ ಆಗತ್ತೆ ಅದಕ್ಕೆ ಎಲ್ಲರೂ ಭಕ್ತರು ಮಾಡ್ತಾರೆ ಕೃಷ್ಣನಿಗೆ ಏನು ಇಷ್ಟ ಆಗತ್ತೋ ಅದು ಹ ಎಲ್ಲವೂ ಕೃಷ್ಣನಿಗೆ ಕೃಷ್ಣನ ಕೇಂದ್ರೀಕೃತವಾಗಿರುವಂತಹ ಆನಂದ ಅವ್ರಿಗೆ ಕೃಷ್ಣನಿಗೆ ಆನಂದ ಸಿಗುತ್ತೆ ಆದ್ರಿಂದ ಅವ್ರಿಗೆ ಸಹಜವಾಗಿ ಆನಂದ ಸಿಗುತ್ತೆ ಹ್ಮ್ ನಿನ್ನೆ ಆ ನಮ್ಮ ಕಲ್ಪನಾ ಮಾತಾಜಿ ಮನೆಯಲ್ಲಿ ಗುಲ್ಬರ್ಗಾನಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಸುಮಾರು ಎಪ್ಪತ್ತೆಂಬತ್ ಜನ ಭಕ್ತರು ಬಂದಿದ್ರು ನಾವೆಲ್ಲ ಇಲ್ಲಿಂದ ಹೋಗಿದ್ವಿ ಒಂದ್ ಐದು ಜನ ಅಲ್ಲಿ ಭಕ್ತರಿದ್ರು ಆ ಎಲ್ಲರೂ ಸೇರಿ ಒಂದ್ ಸ್ವಲ್ಪ ದೇವರ ಅಲಂಕಾರ ಹೂ ನಿನ್ನೆ ಗ್ರೂಪ್ ಅಲ್ಲಿ ಹಾಕಿದ್ರು ನಮ್ ನಾರಾಯಣ ಸ್ವಾಮಿ ಬರು ಪಿಕ್ಚರ್ಗಳನ್ನ ಅದೆಲ್ಲ ಮಾಡಿ ಅಷ್ಟೊಂದು ಶ್ರಮ ಇದೆಲ್ಲ ಇರುತ್ತೆ ಹ್ಮ್ ಆದ್ರೆ ಆ ಮಾಡಿ ಆಮೇಲೆ ನಾವು ಸ್ವಲ್ಪ ಸುಮ್ಮನೆ ಕೂತ್ಕೊಂಡ್ರೆ ಆ ಮನಸ್ಸಿನಲ್ಲಿ ಸಂತೋಷ ಯಾಕೆಂದ್ರೆ ಪ್ರಾಮಾಣಿಕವಾಗಿ ಮಾಡಿರೋದ್ರಿಂದ ಕೃಷ್ಣ ಅದರಿಂದ ತೃಪ್ತನಾಗಿರ್ತಾನೆ ಕೃಷ್ಣ ತೃಪ್ತನಾದ ಅಂದ್ರೆ ನಮಗೆ ಸಂತೋಷ ನಾವೇನು ಸಂತೋಷ ಆಗ್ಬೇಕು ಅಂತ ಯಾವ ಕೆಲಸನೂ ಮಾಡಬಾರ್ದು ಆಟೋಮೆಟಿಕ್ ಆಗಿ ಸಂತೋಷ ಆಗತ್ತೆ ಕೃಷ್ಣ ಪ್ರಜ್ಞೆ ಅಂದ್ರೆ ಇದು ಇದು ಪರೀಕ್ಷೆ ನಾವು ಪರಿಶುದ್ಧವಾಗಿ ಮಾಡ್ತಾ ಇದೀವೋ ಅಲ್ಲ ಇಲ್ವೋ ಅನ್ನೋದಕ್ಕೆ ಇದು ಪರೀಕ್ಷೆ ಹ್ಮ್ ಆಮೇಲೆ ಅದರ ಫಲ ಹೇ ಗೊತ್ತಾಗತ್ತೆ ಎಲ್ಲರೂ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂದ್ರೆ ಏನಾಯ್ತು ಎಲ್ಲರ ಹೃದಯದಲ್ಲೂ ಇರೋ ಪರಮಾತ್ಮ ತೃಪ್ತನಾದ ಎಲ್ಲ ಆತ್ಮಗಳು ತೃಪ್ತರಾದ್ರು ಎಲ್ಲರೂ ಸಂತೋಷದಿಂದ ಹೋದ್ರು ಮನೆ ಹ್ಮ ಇಷ್ಟೇ ಕೃಷ್ಣ ಪ್ರಜ್ಞೆ ಅಂದ್ರೆ ಹ್ಮ್ ಭಕ್ತರು ಹ್ಮ್ ಬಂದ್ರು ಅಲ್ಲಿ ಆ ರಂಗೋಲಿ ಹಾಕ್ತಾ ಇದ್ರು ಎಲ್ಲ ರಂಗೋಲಿ ಹಾಕಕ್ಕೆ ಬೇರೆಯವರೆಲ್ಲ ಸೇರ್ಕೊಂಡ್ರು ಹೂ ಅಲಂಕಾರ ಮಾಡ್ತಿದ್ರು ಹೂವು ಅಲಂಕಾರ ಮಾಡಕ್ಕೆ ಎಲ್ಲರೂ ಸೇರ್ಕೊಂಡ್ರು ಹ್ಮ್ ಆಮೇಲೆ ಎಷ್ಟೊಂದು ಭಕ್ತರು ಭೋಗ ಅರ್ಪಣೆ ತಂದಿದ್ರು ಭಗವಂತನಿಗೆ ಭೋಗ ಅರ್ಪಿಸಿದ್ವಿ ಈ ರೀತಿ ಎಲ್ಲಾ ಭಗವಂತನಿಗೆ ಕೇಂದ್ರೀಕೃತವಾಗಿರುವಂತದ್ದು ಯಾವುದೋ ನಮಗೋಸ್ಕರ ಯಾವುದು ಮಾಡ್ಕೊಳ್ಳಿಲ್ಲ ಹ್ಮ್ ಸಾಮಾನ್ಯವಾಗಿ ಎಲ್ಲ ಕಡೆ ತುಂಬಾ ಊಟದ ಊಟ ಮಾಡ್ತಿದ್ದಾಗ ವಿಶೇಷವಾಗಿ ಮದುವೆ ಮನೆಗಳಲ್ಲಿ ಇಲ್ಲಿ ಅಲ್ಲಿ ಚೆಲ್ತಾರೆ ಅದಕ್ಕೆ ನಾವಿಲ್ಲಿ ಹೇಳಿದ್ವಿ ಮುಂಚೆನೆ ಇದು ಕೃಷ್ಣ ಪ್ರಸಾದ ಕೃಷ್ಣ ಪ್ರಸಾದವನ್ನ ಚೆಲಂಗಿಲ್ಲ ಸಿಕ್ಕಾಪಟೆ ಐಟಮ್ಗಳಿತ್ತು ಆದ್ರೂ ಕೂಡ ಸುಮಾರು ನೋಡಿದೀವಿ ನೈಂಟಿ ತೊಂಬತ್ತೈದು ಪ್ರತಿಶತಕ್ಕಿಂತ ಹೆಚ್ಚು ಜನ ಎಲೆ ಖಾಲಿ ಒಬ್ರೊಬ್ರಿಗೆ ಸ್ವಲ್ಪ ಒಂದಿಷ್ಟು ಅಲ್ಲಿ ಇಲ್ಲಿ ಏನೋ ಚೆಲ್ಲಿದ್ರು ಆಯ್ತು ಹ್ಮ್ ಅದರಿಂದನು ಕೂಡ ಅಷ್ಟು ಅವ್ರಿಗೆ ಹೊಟ್ಟೆಗೆ ತುಂಬಿಕೊಂಡಿದ್ರು ಕೂಡ ಪ್ರಸಾದ ಅದರಿಂದ ಅವ್ರಿಗೆ ತೃಪ್ತಿ ಆಗಿರುತ್ತೆ ಸಂತೋಷ ಆಗಿರುತ್ತೆ ಯಾಕೆ ಅದು ಕೃಷ್ಣನ್ಗೋಸ್ಕರ ಮಾಡಿದ್ವಿ ಸೊ ಇದು ಕೃಷ್ಣ ಪ್ರಜ್ಞೆ ಅಂದ್ರೆ ಅದಕ್ಕೆ ನಾವು ಹೇಳೋದು ಯಾವಾಗ ನಾವು ಒಟ್ಟಿಗೆ ಈ ರೀತಿ ಸೇರ್ತೀವಿ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಲ್ಲಿ ಭಗವಂತನಿಗೆ ತೃಪ್ತಿ ಆಗುವಂತ ಕೆಲಸಗಳಲ್ಲಿ ಇಲ್ಲಿ ತೊಡಗ್ತೀವೋ ಎಲ್ಲರಿಗೂ ಆನಂದ ಅಷ್ಟೊಂದು ಶ್ರಮ ಬೆಳಗಿಂದ ಓಡಾಡು ಇಲ್ಲಿಂದ ಹೋಗೋದು ಒಂದ್ ರಾತ್ರಿ ಮುಂದಿನ ದಿನ ಬರೋದು ಹ್ಮ್ ಆದರೆ ಅದರಲ್ಲೇ ಇರೋದು ಆನಂದ ಯಾಕಂದ್ರೆ ಕೃಷ್ಣನ್ಗೆ ಆನಂದ ಆಗಿರುತ್ತೆ ಸೊ ಇಲ್ಲೂ ಅಷ್ಟೇ ಮಕ್ ಹುಡುಗರು ತಮಗೋಸ್ಕರ ಅವ್ರು ಏನು ಮಾಡ್ಕೊತಾ ಇಲ್ಲ ಒಂದು ಆ ರೀತಿ ಕಾಣಿಸುತ್ತೆ ನಮಗೆ ಅಷ್ಟೇ ಅರೆ ಎಲ್ಲವನ್ನೂ ಅವರು ಕೃಷ್ಣನ ತೃಪ್ತಿಗೋಸ್ಕರ ಮಾಡ್ತಿದ್ದಾರೆ ಅಷ್ಟೇ ಕೃಷ್ಣ ಪ್ರಜ್ಞೆ ಹುಡುಗರು ಬಗೆ ಬಗೆಯ ಆಟಗಳಲ್ಲಿ ತೊಡಗುತ್ತಿದ್ದರು ಕೆಲವರು ಕೊಳಲುಗಳನ್ನು ಮತ್ತೆ ಕೆಲವರು ಕೊಂಬು ಹಳೆಗಳನ್ನು ಊದುತ್ತಿದ್ದರು ಹ್ಮ್ ಕೆಲವರು ದುಂಬಿಗಳ ಝೇಂಕಾರವನ್ನು ಮತ್ತೆ ಕೆಲವರು ಕೋಗಿಲೆ ಇಂಚರವನ್ನು ಅನುಕರಿಸುತ್ತಿದ್ದರು ಹ್ಮ್ ಮಾಡ್ತಾರಲ್ಲ ಹ್ಮ್ ತರ ಬೊಗಳೋದು ಇಲ್ಲಿ ಅಥವಾ ಯಾವುದೋ ಒಂದು ಹ ಒಂದು ಹಕ್ಕಿ ಇರುತ್ತೆ ಅದು ಕೂಗಿನ ಅನುಕರಿಸೋದು ಕೆಲವರು ಹಾರುವ ಹಕ್ಕಿಯ ನೆಲದ ಮೇಲಿನ ನೆರಳಿನ ಹಿಂದೆ ಓಡುತ್ತಾ ಹಕ್ಕಿಯ ಹಾರಾಟಗಳನ್ನು ಅನುಕರಿಸುತ್ತಿದ್ದರು ನೋಡಿ ಯೋಚನೆ ಮಾಡಿ ಎಷ್ಟು ಆನಂದದ ವಿಷಯ ಮೇಲೆ ಹಲವಾರು ಹಕ್ಕಿಗಳು ಹಾರ್ತಾ ಇವೆ ಹ್ಮ್ ಹಕ್ಕಿಗಳು ಹಾರ್ತಾ ಇದೆ ಹಕ್ಕಿಗಳ ಆ ಒಂದು ಛಾಯೆ ಶ್ಯಾಡೋ ನೆಲದ ಮೇಲೆ ಇದೆ ಅವ ಅವು ಹಾರ್ತಾ ಇದ್ದಂಗೆ ಆ ಛಾಯೆ ಮೂವ್ ಆಗ್ತಾ ಇದೆ ಈ ಹುಡುಗರು ಏನ್ ಮಾಡ್ತಾರೆ ಆ ಛಾಯೆ ಜೊತೆಗೆ ಓಡ್ತಾರೆ ಮೇಲೆ ಹಕ್ಕಿಗಳ ತರ ಹೀಗೆ ಕಾ ಕೈ ಮಾಡ್ಕೊಂಡು ಹ್ಮ್ ಇದೆಲ್ಲ ಎಷ್ಟು ಸರಳವಾದ ಎಷ್ಟು ಸಂತೋಷವನ್ನ ಕೊಡುವಂತ ವಿಷಯಗಳು ಪಾಪ ನಮ್ ನಿಜವಾಗ್ಲೂ ಸಿಟಿನಲ್ಲಂತೂ ಯಾವುದಕ್ಕೂ ಆಸ್ಪದವೇ ಇಲ್ಲ ಬಿಡಿ ಜಾಗನೂ ಇಲ್ಲ ಹ್ಮ್ ಮತ್ತೆ ಈಗಿನ ಕಾಲದ ಮಕ್ಕಳಿಗೆ ಇದ್ರಲ್ಲೂ ಆನಂದ ಅನ್ನೋದು ಬರೋದಿಲ್ಲ ಕೆಲವರು ಹಂಸಗಳ ಸುಂದರ ನಡಿಗೆ ಮತ್ತು ಆಕರ್ಷಕ ಭಂಗಿಗಳನ್ನು ಅನುಕರಿಸಿದರು ಹಂಸಗಳು ನಡೆಯೋದನ್ನ ಹ ಇಲ್ಲಿ ಎಲ್ಲಾ ಆಟಗಳು ಕೊಡ್ತಾ ಇದ್ದಾರೆ ಕೆಲವರು ಬಾತುಕೋಳಿಗಳೊಂದಿಗೆ ಮೌನವಾಗಿ ಕೂತರು ಸುಮ್ನೆ ಬಾತುಕೋಳಿಗಳು ಕೂತಿಯರು ಅವರು ಪಕ್ಕ ಅವ್ರ ಪಕ್ಕ ಹೋಗ್ಬಿಟ್ಟು ಕೂತ್ಕೊಂಡಿದ್ದಾರೆ ಸುಮ್ನೆ ಹ್ಮ್ ಮತ್ತೆ ಕೆಲವರು ನವಿಲಿನ ನೃತ್ಯವನ್ನು ಅನುಕರಿಸುತ್ತಿದ್ದರು ಕೆಲವರು ಮರಗಳಲ್ಲಿದ್ದ ಮರ ಕಪಿಗಳ ಗಮನ ಸೆಳೆದರು ಆ ಕೆಲವರು ಕೋತಿಗಳಂತೆ ಮರಗಳ ಮೇಲಕ್ಕೆ ಜಿಗಿಯುತ್ತಿದ್ದರು ಕೆಲವರು ಕೋತಿಗಳಂತೆ ಅಣಕಿಸಿದ್ದರು ಮತ್ತು ಕೆಲವರು ಕೊಂಬೆಯಿಂದ ಕೊಂಬೆಗೆ ಹಾರುತ್ತಿದ್ದರು ಕೆಲವರು ಜಲಪಾತಗಳ ಬಳಿಗೆ ಹೋಗಿ ಕಪ್ಪೆಗಳೊಂದಿಗೆ ಜಗಿಯುತ್ತಾ ನದಿಯನ್ನು ದಾಟುತ್ತಿದ್ದರು ಇದರಲ್ಲಿ ವರ್ಣನೆ ಇದೆ ಹ್ಮ್ ಕಪ್ಪೆ ಕೂತಿರುತ್ತೆ ಇವರು ಹೋಗ್ಬಿಟ್ಟು ಕಪ್ಪೆ ಪಕ್ಕ ಕೂತ್ಕೊಳ್ತಾರೆ ಕಪ್ಪೆ ಹಿಂಗ್ ನೋಡುತ್ತಾರೆ ಕಪ್ಪೆ ಇವರು ಹಿಂಗ್ ನೋಡುತ್ತೆ ಹ್ಮ್ ಆಮೇಲೆ ಕಪ್ಪೆ ಹಾರುತ್ತೆ ಸರಿ ಇವ್ರ ಜೊತೆಗೆ ಅದೇ ರೀತಿ ಕಪ್ಪೆ ತರಾನೇ ಕೂತಿದ್ದಾರೆ ಕಪ್ಪೆ ತರ ಇರು ಕೂಡ ಹಾರೋದು ಆಮೇಲೆ ನೀರು ಅಷ್ಟೊಂದು ಆಳವಾದದ್ದಲ್ಲ ಸೊ ಕಪ್ಪೆ ಹಾರ್ಕೊಂಡ್ 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 ಹೋಗೋದು ಇವರು ಅದರಿಂದ ನೀರ ಕುಳಿಸ್ಕೊಂಡು ಕುಪ್ಪಳ್ಸ್ಕೊಂಡು ಹೋಗಿ ಆಮೇಲೆ ಆ ಕಡೆ ಆ ಹೋಗೋದು ಹ್ಮ್ ಕಪ್ಪೆಗಳಂತೆ ಜಿಗ್ಯೂತ ನದಿಯನ್ನು ದಾಟುತ್ತಿದ್ದರು ನೀರಿನಲ್ಲಿ ತಮ್ಮ ಪ್ರತಿಬಿಂಬಗಳನ್ನು ಪ್ರತಿಬಿಂಬಗಳನ್ನು ಕಂಡು ನಗುತ್ತಿದ್ದರು ಹ್ಮ್ ಹಿಂಗೆ ಕಪ್ಪೆಗಳ ತರ ಕುತ್ಕೊಂಡು ನೆಗಿತಾ ಇದಾರೆ ಅಲ್ಲಿ ನೀರನ್ನು ನೋಡ್ತಾರೆ ನೀರಲ್ಲಿ ಕಾಣ್ತಾ ಇದೆ ಪ್ರತಿಬಿಂಬ ಅದನ್ನ ನೋಡಿ ನಗೋದು ಎಷ್ಟು ನೋಡಿ ಸರಳವಾದ ವಿಷಯಗಳು ಹ್ಮ್ ಅದಕ್ಕೆ ಹೇಳೋದು ಮನಸ್ಸು ತುಂಬಾ ಸರಳವಾಗಿರ್ಬೇಕಂತೆ ಸರಳವಾಗಿದ್ರೆ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕೂಡ ನಮಗೆ ಒಂದು ಅಂದ್ರೆ ಏನೋ ದೊಡ್ಡ ದೊಡ್ಡ ವಿಷಯಗಳು ಬೇಕು ಅಂತ ಅನ್ಸಲ್ಲ ಹ್ಮ್ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಆನಂದ ಹ್ಮ್ ಅದು ಸಾಮಾನ್ಯ ಸರಳತೆ ಇನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಸರಳತೆ ಅಂದ್ರೆ ಕೃಷ್ಣನ ಸಂಬಂಧಿತವಾಗಿ ಚಿಕ್ಕ ಏನು ಮಾಡಿದ್ರು ಕೂಡ ಅದರಿಂದ ಸಂತೋಷ ನೀರಿನಲ್ಲಿ ತಮ್ಮ ಆಯ್ತಲ್ಲ ಪ್ರತಿ ಆ ತಮ್ಮ ಪ್ರತಿಧ್ವನಿಗಳನ್ನು ತಾವೇ ಬೈದರು ಪ್ರತಿಧ್ವನಿಗಳನ್ನು ಆ ಕೂಗ್ತಾ ಇದಾರೆ ಆ ಪ್ರತಿಧ್ವನಿಯನ್ನ ಬೈಯೋದು ಹ್ಮ್ ಆ ಎಖೋ ಆಗ್ತಾ ಇದೆ ಎಖೋಗೆ ಬೈಯೋದು ಏ ಇನ್ನೇನು ಕೋತಿ ತರ ಆಡ್ತಾ ಇದೆಯಾ ಹೀಗೆ ಜ್ಞಾನಿಗಳು ಲೀನವಾಗ ಬಯಸುವ ಬ್ರಹ್ಮಜ್ಯೋತಿಯ ಆಕಾರವಾದ ಶಾಶ್ವತ ಸೇವಾ ವೃತ್ತಿಯನ್ನು ಸ್ವೀಕರಿಸಿದ ಭಕ್ತರಿಗೆ ದೇವತಮ ಪರಂಪುರುಷನಾದ ಮತ್ತು ಸಾಮಾನ್ಯ ಜನರ ಪಾಲಿಗೆ ಸಾಮಾನ್ಯ ಮಕ್ಕಳಲ್ಲಿ ಒಬ್ಬನಾದ ಕೃಷ್ಣನೊಂದಿಗೆ ಎಲ್ಲಾ ಗೊಲ್ಲ ಹುಡುಗರು ಆಡುತ್ತಿದ್ದರು ನೋಡಿ ಇದು ಭಕ್ತಿಯಿಂದ ಸಿಗುವಂತಹ ಆನಂದ ಹ ಇವಾಗ ಎಷ್ಟೊಂದು ಜನ ಆ ಬ್ರಹ್ಮ ಜ್ಞಾನ ಬ್ರಹ್ಮಜ್ಞಾನ ಹ್ಮ್ ಸನ್ಯಾಸಿಗಳಾಗಿರ್ತಾರೆ ಯಾರಾದ್ರೂ ಮಾತಾಡಲ್ಲ ನಗೋದಿಲ್ಲ ನಾನು ಬ್ರಹ್ಮ ಜ್ಯೋತಿಯಲ್ಲಿ ಐಕ್ಯನಾಗ್ತೀನಿ ಹ್ಮ್ ಬ್ರಹ್ಮ ಜ್ಯೋತಿಯಲ್ಲಿ ಐಕ್ಯನಾಗಿ ಏನಾಗ್ತೀನಿ ಹ್ಮ್ ಸುಮ್ನೆ ನಾನ್ ಗಂಭೀರವಾಗಿ ಕೂತಿರ್ತೀನಿ ಆ ನೀವ್ ಗಂಭೀರವಾಗಿ ಕೂತ್ಕೊಳ್ಳಿ ಬ್ರಹ್ಮ ಜ್ಯೋತಿಯಲ್ಲಿ ನಾವು ಕೃಷ್ಣನ ಜೊತೆ ಹೋಗಿ ಆಟ ಆಡ್ತೀವಿ ಹ ನಮಗೆ ಯಾವ್ದು ಬೇಕು ಅಂತ ನಾವು ನಿರ್ಧಾರ ಮಾಡ್ಕೋಬಹುದು ಆ ಬೇಕಾರೆ ಆ ರೀತಿ ಹೋಗಿ ಗಂಭೀರವಾಗಿ ಬ್ರಹ್ಮ ಜ್ಯೋತಿಯಲ್ಲಿ ಎಲ್ಲಾ ಕಡೆ ಬೆಳಕು ನಾವು ಒಂದು ಆ ಕಣ ಬೆಳಕಿನ ಒಂದು ಕಣ ಹ್ಮ್ ಯಾಕಂದ್ರೆ ಆತ್ಮ ಆತ್ಮ ಭಗವಂತನ ಒಂದು ಅಂಶ ಕಣ್ಣಿಗೆ ಕಾಣದೇ ಇರುವಷ್ಟು ಚಿಕ್ಕ ಕಣ ಆ ಆಲೆಲ್ಲಾ ಕಣಗಳಿರುತ್ತೆ ನಾವು ಒಂದು ಕಣ ಅಲ್ಲಿ ಏನ್ ಮಾಡ್ತೀವಿ ಸುಮ್ನೆ ಈ ಕಡೆ ನೋಡ್ಕೊಂಡು ತರ ಈ ಕಡೆ ಕಡೆ ಏನು ಮಾಡಕ್ ಏನಿಲ್ವಲ್ಲ ಹ್ಮ್ ಆದ್ರೆ ಇಲ್ಲಿ ಹುಡುಗರು ಆ ಕೃಷ್ಣನ್ ಜೊತೆ ಆಟವಾಡಿ ಮಜಾ ಮಾಡ್ತಾ ಇದಾರೆ ಸೊ ಏನ್ ಮಾಡ್ಬೇಕು ಅಂತ ನಾವು ನಿರ್ಧಾರ ಮಾಡ್ಬೋದು ಆ ರೀತಿ ಅವನಿಗೆ ಸೇವೆ ಮಾಡಿ ಗೋಲೋಕದಲ್ಲಿ ಆನಂದವನ್ನ ಅನ್ಬೋಸ್ಬೇಕು ಹ್ಮ್ ಗೋಪಾಲಕರೇ ಆಗ್ಬೇಕಲ್ಲ ಇನ್ನು ಮುಂದೆ ಗೋಪಿಯರ ಕತೆ ಬರುತ್ತೆ ನಂದ ಮಹಾರಾಜ ಯಶೋಧೆಯರದಂತೂ ಕಥೆ ನಡೀತಾನೆ ಇದೆ ಆ ಹೇಗೆ ಪ್ರೀತಿಯಿಂದ ಕೃಷ್ಣನ ಸೇವೆಯಲ್ಲಿ ತೊಡಗಿದ್ದಾರೆ ಯಶೋಧ ಮಾತೆ ಅಂತೂ ವಿಶೇಷವಾಗಿ ವಿಶೇಷವಾಗಿ ನಂದ ಮಹಾರಾಜನ ಅಷ್ಟೊಂದು ಲೀಲೆಗಳ ವರ್ಣನೆ ಇಲ್ಲ ಹ್ಮ್ ಯಶೋಧ ಮಾತೆ ಮನೆ ಕಟ್ಟಾಕದಲ್ಲ ಹ ಕೃಷ್ಣನ್ನ ದಾಮೋದರನ್ನ ಹಾ ಯಾರು ಈ ಸಂಪೂರ್ಣ ಭೌತಿಕ ಜಗತ್ತು ಮೃತ್ಯುವೇ ಹೆದರುವಂತಹ ಕೃಷ್ಣ ತಾಯಿಯನ್ನ ನೋಡಿ ಹೆದರ್ತಾ ಇದ್ದಾನೆ ಕಡ್ಡಿ ತೆಗಿ ಕಡ್ಡಿ 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 ಹೆಸ್ಬಿಡು ಹ್ಮ್ ಕಡ್ಡಿ ಬರಬೇಡ ನೀ ನನ್ನ ಹಿಂದೆ ಕೃಷ್ಣ ಅಮ್ಮಂಗೆ ಹೇಳ್ತಾ ಇರೋದು ಕಡ್ಡಿ ಇಟ್ಕೊಂಡ್ಬರ್ಬೇಡ ನಂಗೆ ಭಯ ಆಗತ್ತೆ ಹ್ಮ್ ಕಡ್ಡಿ ಇಟ್ಕೊಂಬಂದ ನೀ ನಾನು ಹೊಡಿತೀಯ ಹ್ಮ್ ಹ್ಮ್ ಸಮಸ್ತ ವಿಶ್ವವನ್ನ ಸೃಷ್ಟಿ ಮಾಡಿರೋನು ಅಮ್ಮನ ನೋಡಿ ಹೆದರ್ಕೊಂಡು ಆಳ್ತಾ ಇದ್ದಾನೆ ಹ್ಮ್ ಸೊ ಇದು ಕೃಷ್ಣ ಭಕ್ತಿ ಅವನು 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 ಸಹಜ ಆ ಒಂದು ಲೀಲೆಯು ಅದೇ ರೀತಿ ಇದೆ ಅದ್ರ ಜೊತೆ ಇರೋರು ಕೂಡ ಅದೇ ರೀತಿ ತೊಡಗ್ತಾರ ಅವನ್ ಜೊತೆ ಹ್ಮ್ ಅಲ್ಲಿ ಕೃಷ್ಣ ನಾನ್ ದೇವತಮ ಪರಮಪುರುಷ ಅಮ್ಮ ನೀನೇ ನನ್ ಮೇಲೆ ಕೈ ಮಾಡ್ತಾ ಇಲ್ಲ ಆ ರೀತಿ ಮಾಡಿದ್ರೆ ಎಲ್ಲಿಂದ ಲೀಲೆ ಆಗತ್ತೆ ಹ್ಮ್ ಸೊ ಅದರಿಂದ ಸಹಜವಾದ ಒಂದು ಪ್ರೀತಿಯ ಸಂಬಂಧ ತಾಯಿಗೂ ಕೂಡ ಮಗ ಭಗವಂತ ಅಂತ ಗೊತ್ತಿಲ್ಲ ಹುಡುಗರಿಗೆ ಹುಡುಗರಿಗೂ ಗೊತ್ತಿಲ್ಲ ಕೃಷ್ಣ ಭಗವಂತ ಅಂತ ನಮ್ಮ ಸ್ನೇಹಿತ ನಮ್ಮ ಕೃಷ್ಣ ನನ್ನ ಕೃಷ್ಣ ಎಲ್ಲರಿಗೂ ಬಾಯ್ನಲ್ಲಿ ಬರೋದು ಇಷ್ಟೆ ನನ್ನ ಕೃಷ್ಣ ಹ್ಮ್ ಇಷ್ಟೇ ಕೃಷ್ಣ ಭಕ್ತಿ ತುಂಬಾ ಕಷ್ಟನ ಇದನ್ನ ಮಾಡೋದು ಅರೆ ಈ ಹಂತವನ್ನ ನಾವು ತಲುಪಬೇಕಂದ್ರೆ ಸ್ವಲ್ಪ ತಪಸ್ಸನ್ನ ಮಾಡ್ಬೇಕು ತಪಾಶ್ಚರ್ಯವನ್ನ ಮಾಡ್ಬೇಕು ಹ್ಮ್ ಇದನ್ ಹೇಳ್ದಾಗ ಎಲ್ಲರೂ ಸ್ವಲ್ಪ ಎಲ್ಲರ ಹೃದಯ ಸ್ವಲ್ಪ ಕುಂದ್ಬಿಡುತ್ತೆ ಅಯ್ಯೋ ಈರುಳ್ಳಿ ಬೆಳ್ಳುಳ್ಳಿ ತಿನ್ಬಾರ್ದ ಹೊರ್ಗಡೆ ಹೋಟ್ಲ ತಿನ್ಬಾರ್ದ ಇದ್ ಮಾಡ್ಬಾರ್ದ ಅದ್ ಮಾಡ್ಬಾರ್ದ ಯಾಕೆ ಇದನ್ನ ಪಡೆಯೋದಿಕ್ಕೆ ಈ ಕೃಷ್ಣನ ಈ ಸಂಘವನ್ನ ಪಡೆಯೋದಿಕ್ಕೆ ಈ ರೀತಿ ಗೋಲೋಕ ಬೃಂದಾವನದಲ್ಲಿ ಕಷ್ಟ ಪಟ್ರೆ ತಾನೇ ಫಲ ಹ್ಮ್ ಕಷ್ಟಾನೇ ಇಲ್ಲದೆ ಎಲ್ಲವೂ ಸರಾಗವಾಗಿ ಆಗ್ಬೇಕು ಅಂದ್ರೆ ಸಾಮಾನ್ಯವಾಗಿ ನಮ್ಮ ಪ್ರಭುಪಾತ್ರರು ಬರೀತಾರೆ ಭೌತಿಕವಾಗಿ ಏನೋ ಒಂದು ವಿಷಯವನ್ನ ಸಾಧನೆ ಮಾಡಕ್ಕೆ ಎಷ್ಟು ಕಷ್ಟ ಪಡ್ತೀವಿ ನಾವು ಹ ಉದಾಹರಣೆಗೆ ಮಕ್ಕಳನ್ನು ನೋಡ್ತೀವಿ ಪಾಪ ಸ್ಕೂಲು ಕಾಲೇಜುಗಳಲ್ಲಿ ಚೆನ್ನಾಗೆ ಮಾರ್ಕ್ಸ್ ಬರಬೇಕು ಅಂತ ಎಷ್ಟೊಂದು ಕಷ್ಟ ಪಡ್ತಾರೆ ಹಿರಿಯರು ಒಂದಿಷ್ಟು ಹಣ ಒಂದಿಷ್ಟು ಮನೆ ಸೌಕರ್ಯಗಳನ್ನ ಒದಗಿಸಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಇನ್ನು ಇದೆಲ್ಲವನ್ನು ಮೀರಿರುವಂತಹ ಗತಿಯದು ಹ ಕೃಷ್ಣನ ಜೊತೆ ಇರೋದು ಸಾಮಾನ್ಯವಾದದ್ದ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಶ್ರಮ ಪಡ್ಬಾರ್ದ ನಾವು ಸ್ವಲ್ಪ ಶ್ರಮ ಪಡೋದಕ್ಕೂ ನಮ್ಗೆ ಕಷ್ಟನಾ ಬುದ್ಧಿವಂತಿಕೆ ಅಂದ್ರೆ ಯಾವ ಶ್ರಮದಿಂದ ಎಂತಹ ಫಲವನ್ನ ನಾವು ಪಡಿತೀವಿ ಅನ್ನೋದು ಯೋಚನೆ ಮಾಡೋದು ಬುದ್ಧಿವಂತಿಕೆ ಹೌದು ತುಂಬಾ ಕಷ್ಟ ಪಟ್ಬಿಟ್ಟು ಇಷ್ಟೇಷ್ಟು ಫಲ ಸಿಕ್ಕಿದ್ರೆ ಸರಿ ಬೇಡ ತುಂಬಾ ಕಷ್ಟಪಟ್ಟು ಯಾರಿಗೋ ಸಿಗದೆ ಇರುವಂತಹ ಗತಿಯನ್ನ ನಾವು ಪಡ್ಕೋಬೋದು ಬುದ್ಧಿವಂತಿಕೆ ಅಲ್ವಾ ಅದು ಹ್ಮ್ ಅದಕ್ಕೆ ನಾನು ಕೃಷ್ಣ ಭಕ್ತಿ ಅಂದ್ರೆ ಹೇಳೋದು ಇದನ್ನ ಕೃಷ್ಣ ಪುಸ್ತಕವನ್ನ ಓದಿ ಓದಿ ಅಂತ ಯಾಕೆ ಹೇಳೋದು ಆ ಕೃಷ್ಣ ಪುಸ್ತಕವನ್ನ ಓದಾಗ ಅನ್ಸುತ್ತೆ ಓ ನಾನು ಈ ರೀತಿ ಸೇವೆ ಮಾಡ್ಬೋದ ಕೃಷ್ಣನಿಗೆ ನಾನು ಈ ರೀತಿ ಕೃಷ್ಣನ್ ಜೊತೆ ಆನಂದದಲ್ಲಿ ಇರ್ಬೋದಾ ಖಂಡಿತ ಅದಕ್ಕೋಸ್ಕರನೇ ನಾವು ಭಕ್ತಿಯ ಮಾರ್ಗವನ್ನು ಮಾ ಅನುಸರಿಸೋದು ಆ ಆ ಜಪ ಮಾಡಿ ಆ ಎಷ್ಟ್ ಜಪ ಮಾಡ್ತಾ ಇದ್ದೀರಾ ಅನ್ನೋಷ್ಟೊತ್ತಿಗೆ ಎಲ್ಲರೂ ಮಾಯ ಆಗ್ಬಿಡ್ತಾರೆ ಇಂದ ಹ್ಮ್ ನೇರವಾಗಿ ಮುಖಾಮುಖಿ ಇದ್ದೀರಿ ಎಲ್ಲೂ ಓಡೋಗಕ್ಕೆ ಯಾರಿಗೂ ಸಾಧ್ಯ ಇರ್ತಾ ಇರ್ಲಿಲ್ಲಲ್ಲ ಸಾಧ್ಯತೆ ನಮ್ಮ ಉದ್ದೇಶ ಏನು ಎಲ್ಲರೂ ಜಪ ಮಾಡಿದ್ರೆ ಈ ಒಂದು ಅದ್ಭುತವಾದ ಸ್ಥಾನವನ್ನ ಎಲ್ಲರೂ ಪಡ್ಕೋಬೋದು ಅಂತ ಅರೆ ಬೇರೆಯವ್ರ್ಗೆ ಅನ್ಸುತ್ತೆ ಅಯ್ಯೋ ಇವ್ರು ಏನಪ್ಪ ನಮ್ಮ ಹಿಂದೆನೆ ಬಿದ್ಬಿಟ್ಟಿದ್ದಾರೆ ಜಪ 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 ಅಂತ ಹ್ಮ್ ಹೌದು ನಿಮ್ ಹಿಂದೆ ಬಿದ್ದಿದೀವಿ ನೀವು ಯಾಕೆ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಕೊಳಿಬೇಕು ನಮ್ಗೆ ಈ ಜನ್ಮ ಅಲ್ಲ ಕೆಲವು ಜನ್ಮಗಳಲ್ಲಿ ಪ್ರಭುಪಾದ್ರ ಆಶ್ವಾಸನೆ ಕೊಟ್ಬಿಟ್ಟಿದ್ದಾರೆ ಒಂದೇ ಜನ್ಮದಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು ಕೊಟ್ಟಿರೋ ಪ್ರಕ್ರಿಯೆಯನ್ನ ಪಾಲನೆ ಮಾಡಿ ಅಂತ ನಮ್ಗೆ ಆಸೆನೂ ಇದೆ ಹೋಗ್ಬೇಕು ಅಂತ ಸೊ ಪ್ರಭುಪಾದ್ರ ಕರ್ಕೊಂಡು ಹೋಗ್ತಾರೆ ಅಂತ ನಮ್ಗೆ ಗ್ಯಾರಂಟಿ ಇದೆ ಹ್ಮ್ ಅರೆ ಬೇರೆಯವರು ಬರ್ತಾರೋ ಇಲ್ವೋ ಹಾ ನಾವು ಈ ಜನ್ಮದಲ್ಲಿ ಹೊಟ್ಟೋಗ್ಬಿಟ್ರೆ ಮುಂದಿನ ಜನ್ಮದಲ್ಲಿ ಅವ್ರನ್ನ ಯಾರು ಕರ್ಕೊಂಡ್ಬರೋಗ್ ಬರ್ಬೇಕು ಸೊ ಈ ರೀತಿ ಭಕ್ತರಲ್ಲಿ ಯಾವಾಗ್ಲೂ ಈ ಒಂದು ಆತಂಕ ಇರುತ್ತೆ ಬೇಡ ಬೇಡ ಹ ಅವ್ರಿಗೂ ಸ್ವಲ್ಪ ಸ್ವಲ್ಪ ತಳ್ಳೋಣ ಅವರು ಒಂಚೂರು ಮಾಡಿಬಿಡ್ಲಿ ಮಾಡಿ ಅವ್ರಿಗೂ ಆಸಕ್ತಿ ಬಂದ್ಬಿಡ್ಲಿ ಹ್ಮ್ ಅದಕ್ಕೆ ನಾವು ನೆನ್ನೆ ಚರ್ಚೆ ಮಾಡ್ತಾ ಇದ್ವಿ ಅಲ್ಲಿ ನಮ್ಮ ಭಕ್ತರು ಸ್ವಲ್ಪ ಜನ ಇದ್ದಾರೆ ಊರ್ನಲ್ಲಿ ಅಹ್ ಇರೋವರೆ ಎಲ್ಲಾರು ಸೇರಿ ಸ್ವಲ್ಪ ಸಂಘ ಭಕ್ತರ ಸಂಘ ಮಾಡಿ ಸ್ವಲ್ಪ ಕೀರ್ತನೆ ಮಾಡಿ ಭಗವಂತನ ಆರಾಧನೆ ಆ ಅಲಂಕಾರ ಮಾಡಿ ಭಜನೆ ಮಾಡಿ ಪ್ರಸಾದವನ್ನು ಹೇಗೋ ಭಕ್ತರ ಕೃಷ್ಣನ ಸೇವೆಯಲ್ಲಿ ಭಕ್ತರು ಒಟ್ಟಿಗೆ ಸೇರ್ಕೊಂಡು ಭಕ್ತಿಯಲ್ಲಿ ತೊಡಗಿದ್ರೆ ಆಟೋಮೆಟಿಕ್ ಆಗಿ ಆನಂದ ಆನಂದವನ್ನ ಅನ್ಭವಿಸ್ತೀವಿ ಆನಂದವನ್ನ ಅನ್ಭವಿಸಿದಾಗ ಇನ್ನೂ ಹೆಚ್ಚು ಮಾಡಬೇಕು ಅಂತ ಅನ್ಸುತ್ತೆ ಹ್ಮ್ ಇವಾಗ ನಾವ್ ಈ ತರ ಎಲ್ಲ ಪ್ರೋಗ್ರಾಮ್ಗಳಿದ್ರೆ ಎಲ್ಲರೂ ಸೇರ್ಕೊಳ್ತಾರೆ ಯಾರಿಗೂ ಏನು ಹೇಳಬೇಕಾಗಿಲ್ಲ ನಾವೇನು ಅಲಕೇಟ್ ಮಾಡಲ್ಲ ಈ ರೀತಿ ನಿಮಗೆ ಈ ಸೇವೆ ನಿಮಗೆ ಈ ಸೇವೆ ಒಂದೊಂದು ಬಹಳ ಮುಖ್ಯವಾದ ಸೇವೆಗಳಿಗೆ ಹೇಳಿರ್ತೀವಿ ಹೇಳಿರ್ತೀವಿ ಹಾಂ ಹ್ಮ್ ಅಹ್ ಆದ್ರೆ ಎಲ್ಲರೂ ಕೂಡ ಆ ಒಂದು ಉತ್ಸಾಹದಲ್ಲಿ ಕೃಷ್ಣನಿಗೆ ತೃಪ್ತಿಯನ್ನು ಕೊಡೋ ಆನಂದದಲ್ಲಿ ಎಲ್ಲರೂ ಎಲ್ಲಾ ಸೇವೆಗಳಲ್ಲೂ ತೊಡಕ್ತಾರೆ ಇಷ್ಟೇ ಆನಂದ ಹ್ಮ್ ಸೊ ಇಲ್ಲೆಲ್ಲ ಹೋಗಿ ಅಲ್ಲಿ ಬ್ರಹ್ಮ ಜ್ಯೋತಿಯಲ್ಲಿ ಆ ಕೂತ್ಕೊಳ್ಳೋದು ಇದೆಲ್ಲ ಬೇಡ ನಮ್ಗೆ ಸಂತೋಷವಾಗಿ ಕೃಷ್ಣನ ಜೊತೆ ಇರೋಣ ಅನೇಕ ಜನ್ಮಗಳ ಪುಣ್ಯ ಫಲ ಸಂಗ್ರಹದಿಂದ ಆ ಗೊಲ್ಲ ಬಾಲಕರು ದೇವತಮ ಪರಮ ಪುರುಷನ ಈ ರೀತಿಯ ಸಂಘವನ್ನು ಪಡೆಯಲು ಶಕ್ತರಾಗಿದ್ದರು ಸಾಮಾನ್ಯವಾದದ್ದಲ್ಲ ಹ್ಮ್ ಅನೇಕ ಜನ್ಮಗಳ ಪುಣ್ಯ ಫಲ ನಾವು ಅಷ್ಟೇ ಇವತ್ತು ಕೃಷ್ಣ ಪ್ರಜ್ಞೆಗೆ ಬಂದಿದೀವಿ ಅರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡ್ತಾ ಇದ್ದೀವಿ ಕೃಷ್ಣನ ಭಾಗವತ ಲೀಲೆಗಳನ್ನ ಕೇಳ್ತಾ ಇದ್ದೀವಿ ಅಂದ್ರೆ ಸಾಕಷ್ಟು ಪುಣ್ಯ ಕಾರ್ಯಗಳನ್ನು ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದೀವಿ ಅಥವಾ ಪ್ರಭುಪಾದ್ರ ಹೇಳ್ದಂಗೆ ವಿಶೇಷವಾಗಿ ಕಲಿಯುಗದಲ್ಲಿ ಭಕ್ತರು ನಮ್ಮಲ್ಲಿ ಇಲ್ದೇ ಇರುವಂತ ಪುಣ್ಯ ಫಲವನ್ನ ಸೃಷ್ಟಿ ಮಾಡ್ತಾರೆ ಅಂದ್ರೆ ಏನರ್ಥ ಯಾರಾದ್ರೂ ಬಂದ್ರು ನಮಗೆ ಬಂದು ನಮಗೆ ಭಕ್ತರು ನಮ್ಮ ಹಿಂದೆ ಬಿದ್ದಿದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಬೇಕು ಅಂತ ಅದು ನಮ್ಮಲ್ಲಿ ಇಲ್ದೇ ಇರೋ ಪುಣ್ಯ ಫಲವನ್ನ ಸೃಷ್ಟಿ ಮಾಡೋದಿಕ್ಕೆ ಅಂದ್ರೆ ಈ ಹರೇ ಕೃಷ್ಣ ಮಹಾಮಂತ್ರ ಈ ಭಾಗವತ ಇದೆಲ್ಲವನ್ನ ಅಧ್ಯಯನ ಮಾಡಕ್ಕೆ ಶಾಸ್ತ್ರೋಕ್ತವಾಗಿ ನಾವು ಸಾಕಷ್ಟು ಪುಣ್ಯ ಫಲಗಳನ್ನ ಸಂಗ್ರಹ ಮಾಡಿರ್ಬೇಕು ಮಾಡಿಲ್ಲದೆ ಇರ್ಬೋದು ನಾವು ಆದ್ರೆ ಭಕ್ತರು ನಮ್ಮ ಹಿಂದೆ ಬಿದ್ದಾಗ ಭಕ್ತರ ಮನ್ಸಲ್ಲಿರುತ್ತೆ ಇಲ್ಲ ಇಲ್ಲ ಇವ್ರು ಮುಂದುವರ್ಬೇಕು ಹ ಇಲ್ಲಿ ಎಷ್ಟೊಂದ್ ಜನ ಭಕ್ತರು ಇದ್ದಾರೆ ನಮ್ ಲಿಸ್ಟ್ ಅಲ್ಲಿ ನಮ್ಗೆ ಅನಿಸ್ತಾ ಇರ್ತೇವೆ ಇವ್ರೇನು ಜಾಸ್ತಿ ಮಾಡ್ತಾ ಇಲ್ಲ ಭಗವಂತ ಇವ್ರು ಸ್ವಲ್ಪ ಇವ್ರಿಗೂ ಸ್ವಲ್ಪ ಕೃಪೆ ಕೊಡು ಇನ್ನೊಬ್ರಿಗೂ ಸ್ವಲ್ಪ ಕೃಪೆ ಕೊಡು ಹ್ಮ್ ಅವಾಗ ಭಗವಂತ ನೋಡ್ತಾನೆ ಹ್ಮ್ ಇವ್ರೇನು ಬಹಳ ಉತ್ಸುಕರಾಗಿದ್ದಾರೆ ಆ ಭಕ್ತರಿಗೋಸ್ಕರ ಅವರು ಭಕ್ತಿಯಲ್ಲಿ ಮುಂದುವರಿಬೇಕು ಅಂತ ಆಯ್ತು ಭಗವಂತ ಕೃಪೆ ಕೊಡ್ತಾನೆ ಅವಾಗ ಏನಾಯ್ತು ನಮ್ಮಲ್ಲಿ ಇಲ್ದೇ ಇದ್ದಿದ್ದಂತಹ ಪುಣ್ಯ ಫಲ ಸೃಷ್ಟಿ ಆಯ್ತು ಯಾರಿಂದ ಆ ಭಕ್ತರ ಒಂದು ಆಸೆಯಿಂದ ಪ್ರೌಪಾದ್ರ ಅಮೆರಿಕಾಗ ಹೋದಾಗ ಎಲ್ಲರೂ ಅಲ್ಲಿ ಶಿಷ್ಯಂದ್ರು ಕೇಳ್ತಾ ಇದ್ರು ಪ್ರೌಪಾದ್ರೆ ಆ ಇದೆಲ್ಲ ಮಾಡ್ಬೇಕು ಅಂದ್ರೆ ನಾವು ತುಂಬಾ ಪುಣ್ಯ ಫಲವನ್ನು ಸಂಗ್ರಹ ಮಾಡಿರ್ಬೇಕಂತೆ ಅರೆ ನಾವು ಇಲ್ಲಿ ಹಿಪ್ಪಿಗಳ ತರ ಜನ್ಮ ಪಡ್ಕೊಂಡಿದೀವಿ ಪಾಶ್ಚಾತ್ಯ ದೇಶದಲ್ಲಿ ಆ ಹಸು ಕೊಲ್ಲೋರು ನಾವು ಹ್ಮ್ ಮತ್ತೆ ಎಲ್ಲಾ ತರಹದ ಮಾಡಬಾರದ ಕೆಲಸಗಳಲ್ಲಿ ತೊಡಗುವಂತಹ ಜೀವಿಗಳು ಇಲ್ಲಿ ನಾವು ನಮ್ಗೆ ಎಲ್ಲಿಂದ ಪುಣ್ಯ ಫಲ ಆಯ್ತು ನಾವು ಈ ಭಕ್ತಿಯಲ್ಲಿ ತೊಡಗೋದಕ್ಕೆ ಪ್ರೌಪಾದ್ರೆ ನಾನ್ ಸೃಷ್ಟಿ ಮಾಡಿದೆ ನಿಮ್ ಪುಣ್ಯ ಫಲವನ್ನ ಅಂತ ಅಂದ್ರೆ ಭಕ್ತರು ಇನ್ನೊಬ್ಬರಿಗೆ ಆ ಒಂದು ಅವಕಾಶವನ್ನ ಮಾಡ್ಕೊಡ್ತಾರೆ ಅದಕ್ಕೆ ನಾವು ಮತ್ತೆ ಮತ್ತೆ ಕೇಳ್ತಾ ಇರ್ತೀವಿ ಇನ್ನೊಬ್ರಿಗೆ ಹೇಳಿ ಇನ್ನೊಬ್ರಿಗೆ ಹೇಳಿ ವಿಷಯವನ್ನ ಇನ್ನೊಬ್ಬರನ್ನ ಸೇರಿಸಿ ಗ್ರೂಪ್ಗೆ ಹ್ಮ್ ಈ ಕೊರೋನಾ ನೋಡಿ ಒಂದ್ ರೀತಿಯಲ್ಲಿ ಬಹಳ ದೊಡ್ಡ ವರ ಆಗೋಗಿದೆ ನಮ್ಗೆ ಮುಂಚೆ ಯಾರು ಕೂಡ ಆನ್ಲೈನ್ ಅಂದ್ರೆ ಎಲ್ಲರೂ ಹಿಂಜರಿತಾ ಇದ್ರು ಅಯ್ಯೋ ಆನ್ಲೈನ್ ಇನ್ನೇನೋ ನಂಗೆ ಗೊತ್ತಿಲ್ಲಪ್ಪ ನಂಗೆ ಬರೋಕ್ಕಾಗಲ್ಲ ಹ್ಮ್ ವಾರದಲ್ಲಿ ಒಂದು ದಿನ ಕಷ್ಟ ಪಟ್ಕೊಂಡು ಭಾನುವಾರ ಸಿಕ್ಕಿದ್ರೆ ಅದು ಎಲ್ಲಲ್ಲಿಂದ ದೂರ ದೂರದಿಂದ ಬಂದು ಶ್ರವಣ ಮಾಡ್ಬೇಕಾಗ್ತಾ ಇತ್ತು ದೇವಸ್ಥಾನಕ್ ಬಂದು ಹ್ಮ್ ಕರೋಣೆಯ ಕರೋನಾದ ಕರುಣೆ ಹ್ಮ್ ಆನ್ಲೈನ್ ಇದೆ ಇವಾಗ ಹ್ಮ್ ಎಲ್ಲೇ ಇರ್ಲಿ ಅವ್ರಿಗೆ ಲಿಂಕ್ ಕಳಿಸಿ ನಮ್ಮ ಗ್ರೂಪ್ ಜಾಯಿನ್ ಆಗ್ಲಿ ಹ ಕ್ಲಾಸಿಗೆ ಸೇರ್ಕೊಳ್ಳಿ ಅಷ್ಟೇ ಎಷ್ಟು ಸರಳವಾದದ್ದು ಆಮೇಲೆ ನಾವಿಲ್ಲಿ ಇಲ್ಲಿ ಹೇಳ್ತಾ ಇರ್ತೀವಿ ಅದಕ್ಕೆ ನಾವ್ ಇಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇರೋದು ಯಾಕಂದ್ರೆ ಹೊಸಬ್ರು ಯಾರೋ ಸೇರ್ಕೊಂಡಿರ್ತಾರೆ ಓಕೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಬೇಕು ಪ್ರತಿದಿನ ಭಕ್ತರ ಸಂಘ ಮಾಡ್ಬೇಕು ಎ ಬಿ ಸಿ ಡಿ ಭಕ್ತರ ಸಂಘ ಭಗವದ್ಗೀತಾ ಭಾಗವತ ಶ್ರವಣ ಮಾಡ್ಬೇಕು ಪ್ರತಿನಿತ್ಯ ಕನಿಷ್ಠ ಹದಿನಾರು ಮಾಲೆ ಜಪ ಮಾಡ್ಬೇಕು ಹ್ಮ್ ಆಮೇಲೆ ಕೃಷ್ಣ ಪ್ರಸಾದವನ್ನ ಸ್ವೀಕಾರ ಮಾಡ್ಬೇಕು ಎಲ್ಲವನ್ನು ಕೃಷ್ಣನಿಗೆ ಅರ್ಪಿಸ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ನಾನ್ವೆಜ್ ಇಲ್ಲದೆ ಇಲ್ಲೇ ಆಮೇಲೆ ಅದನ್ನ ಪ್ರಸಾದವಾಗಿ ಸ್ವೀಕಾರ ಮಾಡಿ ಅದು ಕೃಷ್ಣನ ಕೃಪೆ ಇದೆಲ್ಲವೂ ಕೃಷ್ಣನ ಕೃಪೆ ಹ್ಮ್ ನೀವ್ ಯಾವುದೇ ಹಳ್ಳಿಯಲ್ಲಿದ್ರೂ ಕೂಡ ಈ ತಂತ್ರಜ್ಞಾನದ ಮುಖ್ಯನ ಇವತ್ತು ಎಲ್ಲರಿಗೂ ಈ ಸಂದೇಶ ಹೋಗ್ತಾ ಇದೆ ಇದು ಕೃಪೆ ಹ್ಮ್ ಅದರಿಂದ ಈ ಪುಣ್ಯ ಫಲವನ್ನು ನಾವು ಸಂಗ್ರಹ ಮಾಡೋದು ಬಹಳ ಸುಲಭ ಇದು ಸಾಮಾನ್ಯ ಪುಣ್ಯ ಫಲ ಅಲ್ಲ ಇದು ಸಾಮಾನ್ಯ ಪುಣ್ಯ ಫಲ ಅಂದ್ರೆ ಆ ಸಾಮಾನ್ಯ ಪುಣ್ಯ ಪಾಪ ಅಂದ್ರೆ ಏನು ಭೌತಿಕವಾದ ಪುಣ್ಯ ಭೌತಿಕವಾದ ಪಾಪ ಆ ಭೌತಿಕವಾದ ಪುಣ್ಯವನ್ನು ಅನುಭವಿಸೋದಕ್ಕೆ ಭೌತಿಕ ಜನ್ಮವನ್ನು ತಗೋಬೇಕು ಭೌತಿಕ ಪಾಪವನ್ನು ಅನುಭವಿಸೋದಕ್ಕೂ ಕಷ್ಟಗಳ ಮೂಲ ಕಷ್ಟಗಳ ಕಷ್ಟಗಳಾಗಿ ಬರುತ್ತವೆ ಅದನ್ನ ಅನುಭವಿಸಕ್ಕೆ ಭೌತಿಕ ಜನ್ಮವನ್ನು ತಗೋಬೇಕು ಆದ್ರೆ ಈ ಪುಣ್ಯ ಫಲವನ್ನ ಇದು ಆಧ್ಯಾತ್ಮಿಕ ಪುಣ್ಯ ಇದಕ್ಕೆ ಆಧ್ಯಾತ್ಮಿಕ ಸುಕೃತಿ ಅಂತ ಹೇಳ್ತೀವಿ ಸ್ವಲ್ಪ ಬೇರೆ ಅದು ಹ್ಮ್ ಅದನ್ನ ಅದನ್ನ ಅನುಭವಿಸೋದು ಅಂದ್ರೆ ಗೋಲೋಕ ಬೃಂದಾವನಕ್ಕೆ ಹೋಗೋದು ಹ್ಮ್ ಅದರಿಂದ ಎಲ್ಲರಲ್ಲೂ ನಾವು ಪ್ರಾರ್ಥನೆ ಮಾಡ್ತೀವಿ ನಿಮ್ಮ ಮನೆಯಲ್ಲಿ ನೀವು ಮಾಡ್ತಾ ಇದ್ದೀರಾ ಬೇರೆಯವ್ರಿಗೂ ಅವಕಾಶ ಮಾಡ್ಕೊಡಿ ಆ ಬೇರೆಯವರು ಭಕ್ತಿಯನ್ನ ಮಾಡ್ಲಿ ಎಲ್ಲರೂ ಹೋಗೋಣ ಯಾಕೆ ಸ್ವಾರ್ಥ ಯಾಕೆ ಹ್ಮ್ ಹ್ಮ್ ನಾವು ನಿನ್ನೆ ಯಾರ್ದು ನಮ್ಮ ಭಕ್ತರ ಮನೆಗೆ ಹೋಗಿದ್ವಿ ಊರ್ನಲ್ಲಿ ಅಲ್ಲಿ ಎಲ್ಲರೂ ಭಕ್ತಿಯನ್ನ ಮಾಡ್ತಾ ಇಲ್ಲ ಸ್ವಲ್ಪ ಜನರ ಅದು ಇಷ್ಟ ಇಲ್ಲ ವಿರೋಧವಾಗಿದ್ದಾರೆ ಹ್ಮ್ ಪರೋಕ್ಷವಾಗಿ ಅವ್ರ ಮನೆಯಲ್ಲಿ ಅವ್ರ ಮನೆ ದೇವರಿಗೆ ಪ್ರಾರ್ಥನೆ ಮಾಡ್ಬಿಟ್ಟು ಬಂದ್ವಿ ದಯವಿಟ್ಟು ಅವ್ರಿಗೆ ಕೃಪೆ ಕೊಡಪ್ಪ ಅಂತ ಹ್ಮ್ ಯಾಕೆಂದ್ರೆ ಬೇರೆ ಮಾರ್ಗ ಇಲ್ಲ ನಮಗೆ ಅಷ್ಟೊಂದು ಶಕ್ತಿ ಇಲ್ಲ ಇನ್ನೊಬ್ರನ್ನ ಬದಲಾಯಿಸ್ಬೇಕು ಅಂತ ಹಾ ಅದ್ರೆ ಭಗವಂತ ಕೃಪೆ ತೋರಿದ್ರೆ ಅವರು ಬದಲಾವಣೆ ಆಗ್ಬೋದು ಹ್ಮ್ ಯಾಕೆ ಯಾಕಂದ್ರೆ ಒಬ್ರು ಮನೆಯಲ್ಲಿ ಕಿರಿಕಿರಿ ಇದ್ರು ಕೃಷ್ಣ ಭಕ್ತಿಗೆ ವಿರುದ್ಧವಾಗಿದ್ರು ಎಲ್ರಿಗೂ ತೊಂದ್ರೆ ಹ್ಮ್ ಒಂದ್ ರೀತಿಯಲ್ಲಿ ಅವರು ನಮ್ಗೆ ಹೋಗ್ತಾರೆ ಹ್ಮ್ ಆದ್ರೆ ಏನ್ ಮಾಡೋದು ಅದನ್ನೆಲ್ಲ ಸಹಿಸಿಕೊಂಡು ನಾವು ಭಕ್ತಿಯನ್ನ ಮಾಡ್ಬೇಕು ಅಂದ್ರೆ ಕೃಷ್ಣ ಕೃಪೆ ಕೊಟ್ರೆ ಎಲ್ಲರೂ ಕೂಡ ಭಕ್ತಿಗೆ ಬರ್ಬೋದು ಅವರ ಸೌಭಾಗ್ಯವನ್ನು ಹೇಗೆ ತಾನೇ ವರ್ಣಿಸಲು ಸಾಧ್ಯ ಅಂತ ಇಲ್ಲಿ ಚುಕದೇವ ಗೋಸ್ವಾಮಿ ಹೇಳ್ತಾರೆ ಅಷ್ಟು ಮಹತ್ತರವಾದ ಸ್ಥಾನ ಅರ್ಥ ಮಾಡ್ಕೋಬೇಕು ನಾವು ಆಟಗಳು ಇವೆಲ್ಲವನ್ನ ಕೇಳಿದ್ರೆ ನಮಗೆ ಬಹಳ ಆನಂದ ಆಗುತ್ತೆ ಆಹಾ ಎಷ್ಟು ಚೆನ್ನಾಗಿದೆ ಅಂತ ಆದ್ರೆ ಆ ಸ್ಥಾನವನ್ನು ಪಡ್ಕೊಳ್ಳೋದು ಅಷ್ಟು ಸುಲಭವಾದ ವಿಷಯವಲ್ಲ ಯೋಗಿಗಳು ಅನೇಕ ಜನ್ಮಗಳಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಗಳೆಂಬ ಸುಲಭ ಸಾಧ್ಯವಲ್ಲದ ಕಠೋರ ವ್ರತ ತಪಸ್ಸುಗಳನ್ನು ಆಚರಿಸಿ ಕಾಲಾನುಕ್ರಮದಲ್ಲಿ ಮನೋನಿಗ್ರಹವನ್ನು ಪೂರ್ಣವಾಗಿ ಸಾಧಿಸಬಹುದು ಇದೆಲ್ಲ ಇವತ್ತಿನ ಕಾಲದಲ್ಲಿ ಯೋಗ ಅಂದ್ರೆ ಫಿಸಿಕ್ ಸುಮ್ನೆ ದೈ ದೇಹಕ್ಕೆ ಆಸನ ಪ್ರಾಣಾಯಾಮ ಮಾಡಿ ದೇಹವನ್ನ ಒಳ್ಳೆ ಆರೋಗ್ಯದ ಸ್ಥಿತಿಯಲ್ಲಿ ಇಡದ ಇಡೋದಕ್ಕೆ ಪ್ರಯತ್ನವಾಗಿದೆ ಆದ್ರೆ ಹಿಂದಿನ ಕಾಲದಲ್ಲಿ ಅಷ್ಟಾಂಗ ಯೋಗ ಅಂದ್ರೆ ವಿಶೇಷವಾಗಿ ಯಮ ನಿಯಮಗಳಿಂದ ಪ್ರಾರಂಭ ಆಗ್ತದೆ ಯಮ ನಿಯಮ ಅಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ನಿಯಮ ನಿಬಂಧನೆಗಳು ಇದ್ ಮಾಡ್ಬೋದು ಇದು ಮಾಡಬಾರ್ದು ಇದ್ರ ಜೊತೆ ಅದಾದ್ಮೇಲೆ ಅವರು ಆಮೇಲೆ ಆಸನ ಪ್ರಾಣಾಯಾಮಕ್ಕೆ ಬರ್ತಾ ಇದ್ರು ಆಮೇಲೆ ಅಂತಿಮವಾಗಿ ಸಮಾಧಿಯ ಸ್ಥಿತಿಗೆ ಹೋಗ್ತಾ ಇದ್ರು ಆದ್ರೆ ಬಹಳ ಕಠೋರ ವ್ರತ ಕಠೋರ ಯಾಕೆ ಅವ್ರಿಗಾದ್ರೂ ನಿಜವಾಗ್ಲು ಯಾವ ಆನಂದವೂ ಸಿಗೋದಿಲ್ಲ ಸುಮ್ಮನೆ ಕಷ್ಟ ಅನ್ಭವಸ್ತಾ ಇರ್ಬೇಕು ಮುಂದೆ ಆನಂದ ಸಿಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಆದ್ರೆ ನಮ್ ಭಕ್ತಿಯಲ್ಲಿ ಆ ರೀತಿ ಅಲ್ಲ ಭಕ್ತಿಯಲ್ಲಿ ಪ್ರತಿಯೊಂದು ಚಟುವಟಿಕೆಯಲ್ಲೂ ಆನಂದ ಇದೆ ನಾವು ಪೋಸ್ಟ್ ಡೇಟೆಡ್ ಚೆಕ್ ಇಲ್ಲ ನೀವು ಇವೆಲ್ಲ ಮಾಡಿ ಇನ್ನು ಹತ್ತು ವರ್ಷ ಆದ್ಮೇಲೆ ನಿಮ್ಗೆ ಆನಂದ ಸಿಗತ್ತೆ ಹ್ಮ್ ಸಿಗುತ್ತೋ ಇಲ್ವೋ ಯಾರು ಗೊತ್ತು ಭಕ್ತಿಯಲ್ಲಿ ಆ ರೀತಿ ಅಲ್ಲ ಇವತ್ತು ಮಾಡಿದ್ರೆ ಇವತ್ತು ಆನಂದವನ್ನ ಅನ್ಭವಸ್ತೀವಿ ಅವಾಗ ಇನ್ನೂ ಉತ್ಸಾಹ ಹೆಚ್ಚಾಗತ್ತೆ ಹುಮ್ಮಸ್ ಓ ಇನ್ನೂ ಮಾಡ್ತೀನಿ ನಾನು ಇನ್ನೂ ಉತ್ಸಾಹ ಇನ್ನೂ ಆನಂದ ಹೆಚ್ಚಾಗುತ್ತೆ ಹ್ಮ್ ನಮ್ದು ಅಷ್ಟೊಂದು ಕಠೋರ ವ್ರತ ತಪಸ್ಸುಗಳಲ್ಲ ಸರಳವಾದವೇ ಅವೇ ನಮ್ಮನ್ ನಮಗೆ ಆಗಲ್ಲ ಮಾಡೋದಿಕ್ಕೆ ಆದರೂ ಅವರು ದೇವತಮ ಪರಮಪುರುಷನ ಪುರುಷನ ಪಾದ ಪದ್ಮದ ಒಂದು ಧೂಳಿನ ಕಣವನ್ನು ಸಹ ಸವಿಯಲು ಶಕ್ತರಾಗುವುದಿಲ್ಲ ನೋಡಿ ಹೇಳ್ತಿದಾರೆ ಅಷ್ಟೊಂದು ಕಠೋರ ತಪಶ್ಚರ್ಯಗಳನ್ನು ಮಾಡಿದ್ರು ಭಗವಂತನ ಪಾದ ಕಮಲಗಳ ಒಂದು ಧೂಳಿನ ಧೂಳನ್ನು ಕೂಡ ಸವಿಯಲು ಅವರಿಗೆ ಸಮರ್ಥರಾಗೋದಿಲ್ವಂತೆ ಅಂದ್ರೆ ಎಷ್ಟು ಕಷ್ಟ ಇರಬೇಕು ಅದನ್ನು ಸಾಧಿಸೋದು ಆ ಸ್ಥಾನವನ್ನ ಹ್ಮ್ ಹೀಗಿರುವಾಗ ಯಾರೊಂದಿಗೆ ದೇವತ ಪುರಪುರು ಪರಮ ಪುರುಷನು ಸ್ವತಃ ಜೀವನ ನಡೆಸುತ್ತಿದ್ದನು ಹಾಗೂ ಯಾರು ಭಗವಂತನನ್ನು ಸಾಕ್ಷಾತ್ ಆಗಿ ಕಂಡುತ್ತಿದ್ದ ಕಾಣುತ್ತಿದ್ದರೋ ಆ ವ್ರಜಭೂಮಿ ವೃಂದಾವನದ ನಿವಾಸಿಗಳ ಮಹಾಭಾಗ್ಯವನ್ನು ನಾವು ಏನೆಂದು ವರ್ಣಿಸೋಣ ಹ್ಮ್ ಏನಂತ ವರ್ಣಿಸೋದಕ್ಕಾಗತ್ತೆ ಇದನ್ನು ಹ್ಮ್ ಅಂತಹ ಅತ್ಯುನ್ನತವಾದ ಗತಿಯನ್ನ ಅತಿ ಆನಂದಮಯವಾದ ಸ್ಥಾನವನ್ನ ಪಡ್ಕೊಳ್ಳೋದಿಕ್ಕೆ ಇರೋದು ಸುಲಭವಾದ ವಿಧಾನ ಸುಲಭವಾದ ವಿಧಾನ ಸ್ವಲ್ಪ ಜೀವನದಲ್ಲಿ ಸರಳತೆಯನ್ನ ತಂದ್ಕೋಬೇಕು ನಾವು ತುಂಬಾ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು ಜೀವನ ಎಷ್ಟು ಸಿಂಪಲ್ ಆಗಿರ್ತೀವೋ ಅಷ್ಟು ಸಿಂಪಲ್ ಆಗಿ ಅಷ್ಟು ಸುಲಭವಾಗಿ ಕೃಷ್ಣನನ್ನ ಪಡಿಬಹುದು ಹ ಮನಸ್ಸಿನಲ್ಲೂ ಸಿಂಪಲ್ ಆಗಿರ್ಬೇಕು ಸಿಂಪಲ್ ಅಂದ್ರೆ ಏನೋ ಈ ಭೌತಿಕ ವಿಷಯಗಳನ್ನ ಬಿಡ್ಬೇಕು ಹ್ಮ್ ಭೌತಿಕ ವಿಷಯಗಳನ್ನ ನಾವು ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡ್ ಕೂತಿದೀವಿ ಗೊತ್ತೂ ಇಲ್ಲ ನಮ್ಗೆ ಭೌತಿಕ ವಿಷಯಗಳನ್ನ ನಾವು ಅಷ್ಟೊಂದ್ ಹಂಚ್ ಹಚ್ಕೊಂಡ್ಬಿಟ್ಟಿದಿವಿ ಅಂತ ಭೌತಿಕ ವಿಷಯಗಳನ್ನ ಭೌತಿಕ ವಿಷಯಗಳು ಒಂದ್ ಕಡೆ ಕೃಷ್ಣ ಇನ್ನೊಂದ್ ಕಡೆ ಅತಿಯಾಗಿ ಭೌತಿಕ ವಿಷಯಗಳನ್ನ ಭೌತಿಕ ವಿಷಯಗಳಿಗೆ ಅಂಟ್ಕೊಂಡ್ರೆ ಕೃಷ್ಣನಿಗೆ ಅಂಟ್ಕೊಳಕ್ ಆಗಲ್ಲ ಹ್ಮ್ ಆ ವಿಶ್ ಭೌತಿಕ ವಿಷಯಗಳ ಮೇಲಿನ ವ್ಯಾಮೋಹವನ್ನ ಬಿಟ್ಟರೆ ಮಾತ್ರ ನಮ್ಗೆ ಕೃಷ್ಣನ ಮೇಲೆ ಪ್ರೀತಿಯನ್ನ ಬೆಳೆಸ್ಕೊಳಕ್ ಸಾಧ್ಯವಾಗುತ್ತೆ ಈ ಭೌತಿಕ ವಿಷಯಗಳ ಯೋಚನೆಯನ್ನ ಬಿಡ್ಬೇಕು ಆತಂಕ ಭಯ ಯೋಚನೆ ಚಿಂತೆ ಇದು ಯಾವ ಅವಶ್ಯಕತೆನೂ ಇಲ್ಲ ಭಕ್ತನ ಜೀವನದಲ್ಲಿ ಎಲ್ಲಾ ಎಲ್ಲಕ್ಕೂ ಕೂಡ ಭಗವಂತ ಇದ್ದಾನೆ ಅವನಿಷ್ಟ ಅವನ್ ನೋಡ್ಕೋತಾನೆ ಬೇಕಾದ್ರೆ ಬೇಕಾದ್ರೆ ಅವನ ಸಂತೋಷ ಆದ್ರೆ ನಮಗೆ ಸಂತೋಷ ಕೊಡಲಿ ಅವನಿಗೆ ದುಃಖ ಕೊಡೋದ್ರಿಂದ ಸಂತೋಷ ಸಿಗುತ್ತೆ ಅಂದ್ರೆ ದುಃಖ ಕೊಡ್ಲಿ ಆದ್ರೆ ಅವನು ಆ ರೀತಿ ಮಾಡಲ್ಲ ನಮ್ಮನ್ನ ಪರಿಶುದ್ಧಗೊಳಿಸ್ತಾನೆ ಯಾಕೆ ಅವನ ಜೊತೆ ಇಲ್ಲಿ ಹೋಗಿ ಆಟ ಆಡೋದಿಕ್ಕೆ ಅವನ ಸಂಘ ಮಾಡೋದಕ್ಕೆ ಅಷ್ಟೇ ಅವನ ಉದ್ದೇಶ ಕೂಡ ಹ್ಮ್ ಬಹಳ ಭಾಗ್ಯ ಅಂತ ಈ ಗತಿಯನ್ನ ಪಡೆಯೋದಿಕ್ಕೆ ಪ್ರಿಯ ಪರೀಕ್ಷಿತ ರಾಜನೇ ಆ ಬಳಿಕ ಅಘಾಸುರನೆಂಬ ಮಹಾದಾನವನ್ನು ಅಲ್ಲಿ ಕಾಣಿಸಿಕೊಂಡನು ಹ್ಮ್ ಇದೆಲ್ಲ ಸುಮ್ಮನೆ ಹಿನ್ನೆಲೆ ಹುಡುಗರು ಕಾಡಿಗೆ ಹೋಗಿದ್ರು ಕಾಡಿನಲ್ಲಿ ಆಟ ಆಡ್ತಾ ಇದ್ರು ಅವತ್ತು ಗೆ ಹೋಗಿದ್ರು ಹ್ಮ್ ಪಿಕ್ನಿಕ್ ಹೋಗಿದ್ರು ಆ ಎಲ್ಲ ಆಟಗಳನ್ನ ಆಡ್ತಾ ಇದ್ರು ಆ ಸಮಯಕ್ಕೆ ಈ ಅಸುರ ಕಾಣಿಸ್ಕೊಂಡ ಅಘಾಸುರ ಅಘಾ ಅಂದ್ರೆ ಪಾಪ ಅಂತ ಅಘ ಅಂದ್ರೆ ಪಾಪ ಅಘಾಸುರ ಅಂದ್ರೆ ಪಾಪಗಳಿಂದ ತುಂಬಿರುವಂತವನು ಆ ಈ ಅಘಾಸುರ ಎಂತಹ ಅಸುರ ಅಂದ್ರೆ ದೇವ ದೇವತೆಗಳು ನಡಕ್ತಾ ಇದ್ರಂತೆ ಇವನು ಹೆಸರು ಕೇಳಿ ಇಲ್ಲಿದೆ ನೋಡಿ ದೇವತೆಗಳು ಸಹ ಅವನ ಸಾವಿಗಾಗಿ ಕಾಯುತ್ತಿದ್ದರು ಅಯ್ಯಪ್ಪ ಇವನು ಯಾವಾಗ ಸಾಯ್ತಾನ ಇದೊಂದು ಬಹಳ ಮುಖ್ಯವಾದದ್ದು ನಾವು ಜೀವನವನ್ನ ಯಾವ ರೀತಿ ನಡೆಸ್ಬೇಕು ಅಂದ್ರೆ ಇನ್ನೊಬ್ಬರಿಗೆ ನಮ್ಮ ಅಗಲಿಕೆಯಿಂದ ನೋವಾಗ್ಬೇಕು ಅಯ್ಯೋ ಇವ್ರು ನಮ್ಮನ್ನು ಬಿಟ್ಟು ಹೊಟ್ಟೋದ್ರಲ್ಲ ಹ ವೈಷ್ಣವರು ಅಂದ್ರೆ ಯಾರು ಈ ರೀತಿ ವಿಷ್ಣುವಿನ ಆರಾಧನೆ ಕೃಷ್ಣನ ಆರಾಧನೆ ಮಾಡಿ ಅಂತಿಮವಾಗಿ ತಮ್ಮ ಈ ಒಂದು ಭೌತಿಕ ಜಗತ್ತನ್ನ ತ್ಯಾಗ ಮಾಡ್ತಾರೆ ಅಂದ್ರೆ ನಾವು ಸಾವು ಅಂತ ಹೇಳಲ್ಲ ಅವ್ರದ್ದು ಯಾಕಂದ್ರೆ ಅವರು ಆ ಅವರ ದೇಹ ಆಗ್ಲೇ ಆಧ್ಯಾತ್ಮೀಕರಿಸಲ್ಪಟ್ಟಿರುತ್ತೆ ಆದ್ರೆ ಅವರು ಬಾಹ್ಯವಾಗಿ ನಮಗೆ ಸಾವು ಅನ್ನೋ ಒಂದು ಸನ್ನಿವೇಶವನ್ನು ಎದುರಿಸಿದಾಗ ಹ್ಮ್ ನಿಜವಾಗಿ ಅವರು ಗೋಲಕ ಬೃಂದಾವನಕ್ಕೆ ಹೋಗಿದ್ದಾರೆ ವೈಕುಂಠಕ್ಕೆ ಹೋಗಿದ್ದಾರೆ ನಮಗೆ ದುಃಖ ಪಡೋ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ವಿರಹ ಅಯ್ಯೋ ಅವರ ಸಂಘ ನಮ್ಗೆ ಇನ್ನು ಸಿಗೋದಿಲ್ವಲ್ಲ ಅಂತಹ ಅದ್ಭುತವಾದ ಭಕ್ತರ ಸಂಘ ನನಗೆ ಇನ್ನು ಸಿಗೋದಿಲ್ವಲ್ಲ ಅಂತ ನಾವು ದುಃಖ ಪಡ್ತೀವಿ ಹ್ಮ್ ನಾವು ಜೀವನ ಆ ರೀತಿ ನಡೆಸಿರ್ಬೇಕು ಇನ್ನೊಬ್ರು ನಮ್ಮ ಅಗಲಿಕೆಯನ್ನ ಅನುಭವಿಸ್ಬೇಕು ಅಂದ್ರೆ ಆ ರೀತಿ ಇನ್ನೊಬ್ಬರಿಗೆ ಒಂದು ಒಳ್ಳಿತನ್ನ ಮಾಡಿರ್ಬೇಕು ಇನ್ನೊಬ್ಬರಿಗೆ ಸಂತೋಷವನ್ನ ಕೊಟ್ಟಿರ್ಬೇಕು ಜೀವನದಲ್ಲಿ ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ ನಮ್ಮಿಂದ ಇನ್ನೊಬ್ಬರಿಗೆ ದುಃಖ ಆಗ್ಬಾರ್ದು ನಮ್ಮಿಂದ ಇನ್ನೊಬ್ಬರಿಗೆ ಕಷ್ಟ ಆಗ್ಬಾರ್ದು ಹ್ಮ್ ಇಲ್ಲಾಂದ್ರೆ ನಾವು ಭಕ್ತಿಯನ್ನ ಆಗೋದಿಲ್ಲ ಸೊ ನಾವು ಯೋಚನೆ ಮಾಡ್ಕೋಬೇಕು ನನ್ನಿಂದ ಇನ್ನೂ ನಮಗೆ ಯಾವಾಗ್ಲೂ ಬೆರಳು ಇನ್ನೊಂದ್ ಕಡೆ ರೆಡಿ ಆಗಿರತ್ತೆ ನಾನ್ ಸರಿಯಾಗಿ ಹ ಅವ್ರು ನೋಡಿ ಹೆಂಗ್ ಮಾಡ್ತಾ ಇದಾರೆ ನಮ್ ಮನಸ್ಸಿಗೆ ಈ ವಿಷಯ ಬಂದ ತಕ್ಷಣ ನಾನ್ ಸರಿಯಾಗಿದ್ದೀನಿ ಅಂತ ದಯವಿಟ್ಟು ಅನ್ಕೊಂಬಿಡಿ ನಾವು ಸರಿಯಾಗಿಲ್ಲ ಅಂತ ಯಾವಾಗ ನಮ್ಮ ಮನಸ್ಸು ಹೋದು ಹೋದು ನೋಡಿ ನಾನ್ ಈ ರೀತಿ ಮಾಡ್ತಾ ಇದ್ದೀನ ನಾ ರೀತಿ ಮಾಡ್ತಾ ಇದೀನಿ ಇವೆಲ್ಲ ತಿದ್ಕೋಬೇಕು ಅಂತ ಮನಸ್ಸಿಗೆ ಬರುತ್ತೋ ಅವಾಗ ನಾವು ಆ ತಿದ್ದುವಿಕೆಯ ಒಂದು ಪಥದಲ್ಲಿ ಹೊರಟಿದ್ದೀವಿ ಖಂಡಿತವಾಗಿಯೂ ನಾವು ಪರಿಶುದ್ಧರಾಗ್ತೀವಿ ಭಗವಂತನ ಧಾಮವನ್ನು ಪಡಿತೀವಿ ಮಾರೆ ನಮ್ಮ ಮನಸ್ಸಿನಲ್ಲಿ ಇವತ್ತು ಕೂಡ ಇಲ್ಲ ಇಲ್ಲ ಏನು ತಪ್ಪೇ ಇಲ್ಲ ನಾನ್ ಮನೆಯಲ್ಲಿ ಗಲಾಟೆ ಆಗತ್ತೆ ನಮ್ಮ ಯಜಮಾನ್ರದೇ ತಪ್ಪು ಹಾ ಇವ್ರದೇ ತಪ್ಪು ಅವ್ರದೇ ತಪ್ಪು ಇನ್ನೊಬ್ರದೇ ತಪ್ಪು ಅಂತ ಬೆರಳು ಇಲ್ಲಿ ಇಲ್ಲಿ ಹಿಂಗೆ ಹಿಂಗೆ ಓಡಾ ಹೋಗ್ತಾ ಇದ್ರೆ ನಾವೇನು ಇನ್ನು ಇನ್ನು ಸಾಕಷ್ಟು ಸಾಧನೆಯನ್ನ ಮಾಡ್ಬೇಕು ನಮ್ಮ ಮನಸ್ಸಿಗೆ ಬರ್ಬೇಕು ಬೇರೆಯವರಿಂದ ಏನಾದ್ರೂ ಅದು ಕೃಷ್ಣನ ಕೃಪೆ ನನಗೆ ನಾನು ತಿದ್ಕೊಳ್ಳಕ್ಕೆ ನನ್ನ ಪರಿಶುದ್ಧನಾಗೋದಕ್ಕೆ ಕೃಷ್ಣ ಸೃಷ್ಟಿ ಮಾಡ್ತಾ ಇರೋ ಸನ್ನಿವೇಶಗಳು ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ಹ್ಮ್ ಇಲ್ಲಿ ದೇವತೆಗಳು ಇಂತಹ ಹಸುರನ ಸದ್ಯ ಸತ್ರೆ ಸಾಕಪ್ಪ ಹ್ಮ್ ಆ ರೀತಿ ನಾವು ಜೀವನ ನಡೆಸಬಾರ್ದು ದೇವತೆಗಳು ಪ್ರತಿನಿತ್ಯ ಅಮೃತವನ್ನು ಕುಡಿಯುತ್ತಿದ್ದರೂ ಸಹ ಅಮೃತ ಅಂದ್ರೇನು ಅಮೃತ ಅಂದ್ರೆ ಸಾಮಾನ್ಯವಾದ ಸಾವಿಲ್ಲ ಆಯಸ್ಸೆ ಹೆಚ್ಚಾಗತ್ತೆ ಆ ಅವರು ಪ್ರತಿನಿತ್ಯ ಅಮೃತವನ್ನು ಕುಡಿಯುತ್ತಿದ್ದರೂ ಸಹ ಈ ಮಹಾದಾನವನಿಗೆ ಹೆದರುತ್ತಾ ಅವನ ಸಾವಿಗಾಗಿ ಕಾಯುತ್ತಿದ್ದರು ಎಷ್ಟು ಭಯ ಇರ್ಬೇಕು ನೋಡಿ ಅದಕ್ಕೆ ಊರ್ದುವ ಲೋಕಗಳಿಗೆ ಹೋದ್ರು ಸ್ವರ್ಗ ಲೋಕಗಳ್ ಹೋದ್ರು ಕೂಡ ನಮ್ಗೆ ಆ ಭಯ ಆತಂಕ ಹೋಗೋದಿಲ್ಲ ಅದಕ್ಕೆ ಭೌತಿಕ ಜಗತ್ತೇ ಬೇಡ ಅಲ್ಲ ಆನಂದಕ್ಕೆ ಬಹಳ ಸೌಕರ್ಯಗಳಿವೆ ಹ್ಮ್ ಸ್ವರ್ಗದಲ್ಲಿ ಆದ್ರೆ ಭಯಾನೂ ಇದೆ ಜೊತೆಗೆ ಇಲ್ಲೂ ಇದೆ ಅಲ್ವಾ ಇವಾಗ ಯಾರತನ ತುಂಬಾ ಹಣ ಇದೆ ಆ ಹಣದ ಸ್ಥಾನದ ಜೊತೆ ಭಯ ಯಾರು ಕದ್ಕೊಂಡ್ಬಿಡ್ತಾರೋ ಯಾರು ಮೋಸ ಮಾಡ್ತಾರೋ ಯಾರ್ ಅದನ್ನ ಸ್ವರ್ಗ ಲೋಕದಲ್ಲೂ ಇದೆ ಇಲ್ಲಿ ಬಿಟ್ಟು ಅಲ್ಲೂ ಹೋಗಿ ಯಾಕೆ ಒದ್ದಾಡ್ಬೇಕು ಸ್ವರ್ಗಾನು ಬೇಡ ನರಕಾನು ಬೇಡ ನೇರವಾಗಿ ಭಗವಂತನ ಧಾಮ ಕೊಟ್ಟೋಗೋಣ ದಾನವನಿಗೆ ಕಾಡಿನಲ್ಲಿ ಗೊಲ್ಲ ಬಾಲಕರು ಸವಿಯುತ್ತಿದ್ದ ದಿವ್ಯಾನಂದವನ್ನು ಕಂಡು ಸಹಿಸಲಾಗಲಿಲ್ಲ ನೋಡಿ ಈರ್ಷೆ ಹ್ಮ್ ಅಸೂಯೆ ಅವ್ರಿಗೇನು ಆನಂದ ಅವ್ರು ಯಾಕೆ ಆನಂದ ಪಡ್ತಾ ಇದಾರೆ ಹ್ಮ್ ಅವ್ರ ಆನಂದವನ್ನು ನಾನು ಕೊನೆ ಮಾಡ್ತೀನಿ ಕೊನೆಗೊಳಿಸ್ತೀನಿ ನನ್ಗದನ್ನ ನೋಡಕ್ ಆಗ್ತಾ ಇಲ್ಲ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅವ್ರ ಆನಂದ ಇದು ಈರ್ಷೆ ಹ್ಮ್ ಭೌತಿಕ ಜಗತ್ತಿನಲ್ಲಿ ನೋಡಿ ಅದಕ್ಕೆ ನಾವು ನೋಡ್ಬೋದು ಇಲ್ಲಿ ಒಬ್ಬ ಆಗಾಸುರನ ವರ್ಣನೆ ಆಗ್ತಾ ಇದೆ ಇವತ್ತು ಕಲಿಯುಗದಲ್ಲಿ ಎಷ್ಟು ಜನ ಅಘಾಸುರರಿದ್ದಾರೆ ಎಷ್ಟು ಜನ ಹಿರಣ್ಯ ಕಶಿಪುಗಳಿದ್ದಾರೆ ಹ್ಮ್ ನಮ್ಮೆಲ್ಲರಲ್ಲೂ ಕೂಡ ಚಿಕ್ಕ ಚಿಕ್ಕ ಅಘಾಸುರ ಚಿಕ್ಕ ಚಿಕ್ಕ ಹಿರಣ್ಯ ಕಶಿಪು ಇದ್ದಾನೆ ಚಿಕ್ಕ ಚಿಕ್ಕ ಅಂದ್ರೆ ನಾವು ಯಾಕಂದ್ರೆ ಈ ಪಥಕ್ಕೆ ಬಂದಿದೀವಿ ಅಂದ್ರೆ ಅಷ್ಟು ದೊಡ್ಡ ಹಗಾಸುರರು ಆಗೋದಕ್ಕೆ ಸಾಧ್ಯ ಇಲ್ಲ ದಿನ ಬಂದು ಶ್ರವಣ ಮಾಡ್ತಾ ಇದೀವಿ ಅಂದ್ರೆ ಅಷ್ಟು ದೊಡ್ಡ ಹಗಾಸುರರಾಗ ಸಾಧ್ಯ ಇಲ್ಲ ಪುಟ್ಟ ಪುಟ್ಟ ಅಗಾಸುರರು ಯಾಕಂದ್ರೆ ಇನ್ನೂ ಮನಸ್ಸಿನಲ್ಲಿ ಕೊಳೆ ಇದೆ ಆ ಕಚ್ಚಡ ಇದೆ ಮನಸ್ಸಿನಲ್ಲಿ ಅದಿನ್ನು ಹೊರಗಡೆ ಹೋಗ್ಬೇಕು ಅಲ್ಲಿ ತನಕ ನಾವು ಕೂಡ ಹಿರಣ್ಯ ಕಶಿಪುಗಳು ಅಗಾಸುರ ಅದನ್ನ ಗುರ್ತಿಸ್ಕೋಬೇಕು ಅದನ್ನ ಗುರ್ತಿಸ್ಕೋಬೇಕು ಬಹಳ ಮುಖ್ಯವಾದದ್ದು ಇದು ಹ್ಮ್ ನಾನ್ ನೋಡಿದೀನಿ ಸಾಮಾನ್ಯವಾಗಿ ನಾವು ಯಾವಾಗ್ಲೂ ಇನ್ನೊಬ್ರು ಕಡೆನೆ ಬೆರಳು ತೋರ್ಸ್ತೀವಿ ಅದನ್ನ ನಿಲ್ಲಿಸ್ಬೇಕು ನಾನು ಅಗಾಸುರ ನಾನು ಹಿರಣ್ಯ ಕಶಿಪು ಅಂತ ನಾವು ಒಪ್ಕೋಬೇಕು ಕಂಸನಿಂದ ಕಳುಹಿಸಲ್ಪಟ್ಟಿದ್ದ ಹಗಾಸುರನು ಪೂತನ ಮತ್ತು ಬಕಾಸುರನ ತಮ್ಮನಾಗಿದ್ದನು ಆವಾಗ್ಲೇ ಹೇಳ್ದೆ ನಾನು ಆದ್ರಿಂದ ಅವನು ಹ ಬಂದು ಗೊಲ್ಲ ಹುಡುಗರ ಮುಂಚೂಣಿಯಲ್ಲಿದ್ದ ಕೃಷ್ಣನನ್ನು ಕಂಡಾಗ ಈ ಕೃಷ್ಣನು ನನ್ನ ಸಹೋದರಿಯಾದ ಪೂತನಿಯನ್ನು ಮತ್ತು ಸೋದರನಾದ ಬಕಾಸುರನನ್ನು ಕೊಂದಿದ್ದಾನೆ ಆದ್ದರಿಂದ ಅವರ ಪ್ರೀತ್ಯರ್ಥವಾಗಿ ಹ್ಮ್ ನಾನು ಈ ಕೃಷ್ಣನನ್ನು ಅವನ ಸಹಚಾರರಾದ ಗೊಲ್ಲ ಹುಡುಗರೊಂದಿಗೆ ಕೊಲ್ಲುತ್ತೇನೆ ಮುಟ್ಟಾಳತನ ಎಂದು ಯೋಚಿಸಿದನು ಆ ಅವನಿಗೆ ಗೊತ್ತಾಗ್ಲಿಲ್ಲ ಅವರಿಬ್ರು ಮಹಾರಾಕ್ಷಸರೇ ಆಗಿದ್ರು ಆದ್ರೆ ಅಸುರರ ಬುದ್ಧಿಯೇ ಹೀಗೆ ಇಲ್ಲೇ ಇಲ್ಲ ನಾನು ಅವ್ರಿಗಿಂತ ಶ್ರೇಷ್ಠ ರಾಕ್ಷಸ ಹ ಅವರು ಸತ್ತಿರ್ಬೋದು ನಾನ್ ಸಾಯಕ್ ಸಾತಿ ಅಲ್ಲ ಹ್ಮ್ ರೋಪಾದ್ರು ಬರೀತಾರೆ ಭೌತಿಕ ಜಗತ್ತಿನಲ್ಲಿ ಏನ್ ಸುತ್ತಲೂ ಮುತ್ತಲು ವರ್ಷಾನ್ಗಟ್ಲೆ ನಾವು ಎಲ್ಲರನ್ನು ನೋಡಿತೀವಿ ಒಬ್ರು ಒಬ್ರು ಹಿರಿಯರು ಹೋಗ್ತಾ ಇರ್ತಾರೆ ಪ್ರಾಣವನ್ನ ಬಿಡ್ತಾ ಇರ್ತಾರೆ ಅಂದ್ರೆ ನಾವು ಮಾತ್ರ ಜೀವನ ಯಾವ ರೀತಿ ನಡೆಸ್ತೀವಿ ನಮಗೆ ಯಾವತ್ತು ಇಂತಹ ಅಂತ್ಯ ಬರೋದೇ ಇಲ್ವೇನೋ ಹ ಜೀವನ ಇಡೀ ನಾವು ಸದಾಕಾಲ ಜೀವಿಸ್ತೀವೇನೋ ಅನ್ನೋ ರೀತಿಯಲ್ಲಿ ಜೀವನ ಮಾಡ್ತೀವಿ ಅಂದ್ರೆ ಕೃಷ್ಣನ ಕಡೆ ತಿರುಗೋದಿಲ್ಲ ಕೃಷ್ಣನ ಭಕ್ತಿ ಕಡೆ ತಿರುಗೋದಿಲ್ಲ ಸುಮ್ಮನೆ ಭೌತಿಕವಾಗಿ ತೊಡಗಿ ಜೀವನ ವ್ಯರ್ಥ ಮಾಡ್ಕೊಂಡ್ಬಿಡ್ತೀವಿ ಅಗಾಸುರನ್ನು ಯೋಚಿಸಿದನು ಹೇಗಾದರೂ ಮಾಡಿ ಕೃಷ್ಣ ಮತ್ತು ಅವನ ಸಹಚರರನ್ನು ಮೃತರಾದ ನನ್ನ ಸೋದರ ಸೋದರಿಯರ ಆತ್ಮಗಳಿಗೆ ಅಂತಿಮ ತಿಲತರ್ಪಣವನ್ನಾಗಿ ನಾನು ಅರ್ಪಿಸಿದರೆ ಅವನಿಗೆ ಆಸೆ ಇವರನ್ನ ಆ ಅವು ಅವರ ತಿಲತರ್ಪಣವನ್ನಾಗಿ ನಾನು ಅರ್ಪಿಸಿದರೆ ಬಳಿಕ ಯಾರಿಗೆ ಈ ಬಾಲಕರು ಪ್ರಾಣ ಆಪ್ತಾರೋ ಆ ವ್ರಜ ನಿವಾಸಿಗಳು ತಾವಾಗಿಯೇ ಸಾಯುತ್ತಾರೆ ಬರೀ ಕೃಷ್ಣನ ಮಾತ್ರ ಕೊಲ್ಲೋ ಉದ್ದೇಶ ಅಲ್ಲ ಒಂದು ವ್ರಜಭೂಮಿಯಲ್ಲಿರೋ ಎಲ್ಲರನ್ನು ಕೊಲ್ಲೋ ಉದ್ದೇಶ ಯಾಕೆ ಅವರೆಲ್ಲ ಕೃಷ್ಣನಿಗೆ ಅಂಟುಕೊಂಡಿದ್ದಾರೆ ಕೃಷ್ಣ ಸಾಯ್ ಸತ್ರೆ ಅವರೆಲ್ಲ ಸತ್ತೋಗ್ಬಿಡ್ತಾರೆ ಅವನ ವಿರಹದಲ್ಲಿ ಪ್ರಾಣವಿಲ್ಲದ ಮೇಲೆ ದೇಹದ ಅಗತ್ಯವಿಲ್ಲ ಅದೇ ರೀತಿ ತಮ್ಮ ಪುತ್ರರು ಸತ್ತ ಮೇಲೆ ಸಹಜವಾಗಿಯೇ ಪ್ರ ವ್ರಜ ನಿವಾಸಿಗಳು ಸಹ ಸಾಯುತ್ತಾರೆ ಸೊ ಕೃಷ್ಣ ಸಾಯ್ತಾನೆ ಕೃಷ್ಣನ ಮೇಲೆ ಕೃಷ್ಣನಿಗೆ ಅಷ್ಟೊಂದು ಅನ್ಕೊಂಡಿರೋ ಅವನ ಬಾಲ ಅವನ ಗೋಪ ಬಾಲಕರು ಎಲ್ಲ ಸ್ನೇಹಿತರೆಲ್ಲ ಸಾಯ್ತಾರೆ ಅವರೆಲ್ಲ ಸತ್ತಾದ್ಮೇಲೆ ವ್ರಜ ನಿವಾಸಿಗಳು ಯಾರಿಗೂ ಕೂಡ ಬದುಕಕ್ಕೆ ಇಚ್ಛೆ ಆಗಲ್ಲ ದೊಡ್ಡ ಯೋಜನೆ ಮಾಡ್ತಾ ಇದ್ದಾನೆ ನಾನ್ ಮಾಡ್ಬೇಕಾರದು ಕೇವಲ ಕೃಷ್ಣನ್ನ ಕೊಲ್ಬೇಕು ಅಷ್ಟೇ ಹೀಗೆ ನಿಶ್ಚಯಿಸಿದ ಬಳಿಕ ಆ ಕುಟಿಲನಾದ ಅಘಾಸುರನು ಪರ್ವತದಷ್ಟು ದೊಡ್ಡದ ಮತ್ತು ಎಂಟು ಮೈಲಿ ಉದ್ದದ ಬೃಹತ್ ಹೆಬ್ಬಾವಿನ ರೂಪವನ್ನು ಧರಿಸಿದನು ಈ ಅದ್ಭುತ ಹೆಬ್ಬಾವಿನ ದೇಹವನ್ನು ಧರಿಸಿ ಪರ್ವತದ ಒಂದು ದೊಡ್ಡ ಗವಿಯಂತೆ ತನ್ನ ಬಾಯಿಯನ್ನು ತೆರೆದು ಕೃಷ್ಣನ ಮತ್ತು ಅವನ ಸಂಗಾತಿಗಳಾದ ಗೊಲ್ಲ ಹುಡುಗರನ್ನು ನುಂಗಲು ಕಾಯುತ್ತ ಅವನು ದಾರಿಯಲ್ಲಿ ಮೈ ಚಾಚಿ ಮಲಗಿದನು ಹ್ಮ್ ಹಸುರರು ಏನ್ ಬೇಕಾದ್ರೂ ಮಾಡ್ಬೋದು ಹ ಇವನೇನ್ ಮಾಡ್ದ ತನ್ನನ್ನ ಒಂದು ದೊಡ್ಡ ಸರ್ಪದ ದೇಹವನ್ನ ದೊಡ್ಡ ಸರ್ಪ ಹೇಳ್ತಾರೆ ಅವನ ಬಾಯಿ ಮುಂದೆ ಹೇಳ್ತಾರ ಅನ್ಸುತ್ತೆ ಹ್ಮ್ ಅವನ ಬಾಯಿಯನ್ನ ಬಾಯಿ ತೆರೆದುಕೊಂಡು ಮಲ್ಗಿದಾನೆ ಗುಹೆ ತರ ಆ ಹುಡುಗರೆಲ್ಲ ಬಂದ್ ನೋಡ್ತಾರೆ ಇದೇನು ಗುಹೆ ಚೆನ್ನಾಗಿದೆಯಲ್ಲ ಇದು ಇಲ್ಲ ಇಲ್ಲ ಹಸುರ ಇರ್ಬೇಕು ಎಷ್ಟು ದೊಡ್ಡದಾಗಿರುತ್ತೆ ತೆಗ್ದಿದಾನೆ ಅಂದ್ರೆ ಅವ್ನ ಬಾಯಿ ಅವನ ಬಾಯಿಯ ಮೇಲ್ಭಾಗ ಆ ಮೇಲೆ ಸ್ವರ್ಗವನ್ನ ತಾಕ್ತಾ ಅಂತೆ ಅಂದ್ರೆ ಮೇಲೆ ಎಲ್ಲಾ ಮೋಡಗಳನ್ನ ತಾಕ್ತಾ ಇದೆ ಮೋಡಗಳನ್ನ ಮೋಡಗಳಿಗೆ ತಾಕ್ತಾ ಇದೆ ಅಷ್ಟ ಬೃಹತ್ ರೂಪ ಯೋಚನೆ ಮಾಡಿ ಒಬ್ಬ ಒಂದು ಹಾವಿನ ಬಾಯಿ ನೆಲದಿಂದ ಆಕಾಶದಲ್ಲಿರೋ ಮೋಡಗಳ ತನಕ ಅದು ವಿಸ್ತರಿಸಿರ್ಬೇಕು ಅಂದ್ರೆ ಎಷ್ಟು ದೊಡ್ಡ ದೇಹವನ್ನು ತಗೊಂಡಿರ್ಬೇಕು ಅವನು ಎಂಟು ಮೈಲಿ ಉದ್ದ ಎಂಟು ಮೈಲಿ ಉದ್ದ ದೇಹ ಅದ್ಭುತವಾದ ಹೆಬ್ಬಾವಿನ ದೇಹವನ್ನು ಧರಿಸಿದನು ಅವನ ಕೆಳ ತುಟಿಯು ನೆಲದ ಮೇಲ್ ಮೇಲ್ ಪದರದ ಮೇಲಿತ್ತು ಅವನ ಮೇಲ್ತುಟಿಯು ಆಕಾಶದ ಮೋಡಗಳನ್ನು ಮುಟ್ಟುತ್ತಿತ್ತು ಅವನ ಬಾಯಿಯ ಅಂಚುಗಳು ಪರ್ವತದ ಒಂದು ದೊಡ್ಡ ಕುಹೆಯ ಪಕ್ಕಗಳನ್ನು ಹೋಲುತ್ತಿದ್ದವು ಅವನ ಬಾಯಿಯ ನಡುಭಾಗವು ಭಾಗವು ಕಗ್ಗತ್ತಲಿನಿಂದ ಕೂಡಿತ್ತು ಕತ್ತಲೆ ಅವನ ನಾಲಿಗೆಯು ವಿಶಾಲವಾದ ಹೆದ್ದಾರಿಯನ್ನು ಹೋಲುತ್ತಿತ್ತು ವಿಶಾಲವಾದ ಹೆದ್ದಾರಿ ಮೇನ್ ರೋಡ್ ಅಷ್ಟು ದೊಡ್ಡದಾಗಿತ್ತು ಅಷ್ಟು ಅಗಲವಾಗಿತ್ತು ಅವನ ಉಸಿರು ಬಿಸಿ ಗಾಳಿ ಅಂತಿತ್ತು ಅವನ ಕಣ್ಣುಗಳು ಬೆಂಕಿಯಂತೆ ಉರಿಯುತ್ತಿದ್ದವು ಹೆಂಪು ಕಣ್ಣುಗಳು ಆ ನಾಲಿಗೆ ಹೊರಗಡೆ ಚಾಚಿದಾನೆ ಆ ಅದೊಂದು ದೊಡ್ಡ ಹೆಬ್ಬ ಹೆಬ್ಬ ಹೆದ್ದಾರಿ ಅಂತೆ ದೊಡ್ಡ ಮೇನ್ ರೋಡ್ ತರ ಇದೆ ಹ್ಮ್ ಉಸಿರು ಬಿಸಿ ಗಾಳಿ ಬಿಸಿ ಗಾಳಿ ಎಲ್ಲ ಇವಾಗ ಮುಂದೆ ಹೇಳ್ತಾರೆ ಆ ಬೃಹದಾಕಾರದ ಹೆಬ್ಬಾಗವನ್ನು ಹೋಲುವ ಈ ದಾನವನ ಅದ್ಭುತ ರೂಪವನ್ನು ಕಂಡು ಹುಡುಗರು ಅದೊಂದು ವೃಂದಾವನದ ಸುಂದರ ತಾಣವಿರಬೇಕೆಂದು ಯೋಚಿಸಿದರು ಮಕ್ಕಳಿಗೆ ನೋಡಿ ಯಾವ ಅಪಾಯದ ಒಂದು ಯೋಚನೆ ಇಲ್ಲ ಭಯ ಇಲ್ಲ ಇದೇನೋ ಒಳ್ಳೆ ಪಿಕ್ನಿಕ್ ಸ್ಪಾಟ್ ಗೆ ತಾನೇ ಬಂದಿದ್ದು ಇವತ್ತು ಹ ಒಳ್ಳೆ ಪಿಕ್ನಿಕ್ ಸ್ಪಾಟ್ ಇದು ಅಂತ ಯೋಚನೆ ಮಾಡ್ತಾ ಇದಾರೆ ಮಕ್ಕಳು ಹ ಬಳಿಕ ಆ ತಕ್ಷಣ ಅವರಿಗೆ ಮನಸ್ಸಿಗೆ ಬರುತ್ತೆ ಬಳಿಕ ಅದೊಂದು ಭಾರಿ ಗಾತ್ರದ ಹೆಬ್ಬಾವಿನ ಬಾಯಿಯಂತಿದ್ದೆ ಇದೆ ಎಂದು ಅವರಿಗೆ ತೋರಿತು ಅರ್ಥಾತ್ ಅದನ್ನು ಕಂಡು ಹೆದರದ ಬಾಲಕರು ಹೆದರ್ಲಿಲ್ಲ ಹೆದರದ ಬಾಲಕರು ಅದು ತಮ್ಮ ಕ್ರೀಡಾ ವಿನೋದಗಳಿಗಾಗಿ ಮಾಡಿದ ಒಂದು ಬೃಹತ್ ಹೆಬ್ಬಾವಿನ ಪ್ರತಿಮೆ ಎಂದು ತಿಳಿದರು ಆ ಮೊದಲು ಅದು ಚೆನ್ನಾಗಿರೋ ಒಂದು ಪಿಕ್ನಿಕ್ ಸ್ಪಾಟ್ ಅನ್ಕೊಂಡ್ರು ಆಮೇಲೆ ಇಲ್ಲ ಹೆಬ್ಬಾವು ಆ ಆದ್ರೆ ಹೆಬ್ಬಾವು ಅಂದ ತಕ್ಷಣ ಅವ್ರಿಗೇನು ಭಯ ಆಗ್ಲಿಲ್ಲ ಓ ನಾವು ಆಟ ಆಡೋದಕ್ಕೋಸ್ಕರ ಇದು ಸೃಷ್ಟಿಯಾಗಿದೆ ಹುಡುಗರು ಹೇಳಿದರು ಪ್ರಿಯ ಮಿತ್ರರೇ ಈ ಪ್ರಾಣಿಯು ಸತ್ತಿದೆಯೋ ಅಥವಾ ಇದು ನಿಜಕ್ಕೂ ನಿಮ್ ನಮ್ಮೆಲ್ಲರನ್ನು ನುಂಗಲು ಅಗಲವಾಗಿ ಬಾಯಿ ತೆರೆದಿರುವ ಜೀವಂತ ಹೆಬ್ಬಾವೋ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ದಯವಿಟ್ಟು ಈ ಸಂಶಯನ್ನು ವಿವರಿಸಿ ಹ್ಮ್ ಒಬ್ರೊಬ್ರು ಪರಸ್ಪರ ಮಾತಾಡ್ತಾ ಇದಾರೆ ಬದುಕಿದಿಯಾ ಇದು ಹ ಅಥವಾ ಸತ್ತಿದ್ಯಾ ಹ್ಮ್ ಆ ಬಳಿಕ ಅವರು ನಿರ್ಧರಿಸಿದರು ಪ್ರಿಯ ಮಿತ್ರರೇ ಇದು ಖಂಡಿತವಾಗಿ ನಮ್ಮೆಲ್ಲರನ್ನು ನುಂಗಲು ಇಲ್ಲಿ ಕುಳಿತಿರುವ ಒಂದು ಪ್ರಾಣಿಯೇ ನಿಜ ಇದರ ಮೇಲ್ತುಟಿಯು ಸೂರ್ಯನ ಬೆಳಕಿನಿಂದ ಕೆಂಪಾದ ಮೋಡವನ್ನು ಹೋಲುತ್ತಿದೆ ಆ ಇದರ ಕೆಳತುಟಿಯು ಮೋಡದ ಕೆಂಪು ನೆರಳಿನಂತೆ ತೋರುತ್ತಿದೆ ಎಡಗಡೆ ಮತ್ತು ಬಲಗಡೆ ಪರ್ವತದ ಗವಿಗಳನ್ನು ಹೋಲುವ ಎರಡು ಗುಳಿಗಳು ಇದರ ಬಾಯಿಯ ಅಂಚುಗಳು ಮತ್ತು ಉನ್ನತ ಪರ್ವತ ಶಿಖರಗಳು ಇದರ ಹಲ್ಲುಗಳು ಉನ್ನತ ಪರ್ವತ ಶಿಖರಗಳು ಆ ಅಷ್ಟು ಮೇಲ್ಮೇಲೆ ಶಿಖರಗಳು ಬಾಯಿಯಲ್ಲಿ ಹ್ಮ್ ಈ ಪ್ರಾಣಿಯ ನಾಲಿಗೆಯು ಉದ್ದಗಲಗಳಲ್ಲಿ ಒಂದು ವಿಶಾಲವಾದ ಹೆದ್ದಾರಿಯಂತಿದೆ ಇದರ ಬಾಯಿಯ ಒಳಭಾಗವು ಪರ್ವತದ ಗವಿಯಂತೆ ಕಗ್ಗತ್ತಲಿನಿಂದ ಕೂಡಿದೆ ಈ ಬಿಸಿಯಾದ ಜೋರು ಗಾಳಿಯು ಇದರ ಬಾಯಿಂದ ಹೊರಬರುತ್ತಿರುವ ಉಸಿರು ಈ ಉಸಿರು ಪ್ರಾಣಿಯು ತಿಂದಿರುವ ಹೆಣಗಳ ಕಾರಣವಾಗಿ ಸುಟ್ಟು ಮಾಂಸದ ದುರ್ನಾಥವನ್ನು ಬೀರುತ್ತಿದೆ ಬಳಿಕ ಹುಡುಗರು ಹೇಳಿದರು ಈ ಜೀವಂತ ಪ್ರಾಣಿಯು ನಮ್ಮನ್ನು ನುಂಗಲೆಂದು ಬಂದಿದೆಯೇ ಹಾಗಿದ್ದಲ್ಲಿ ಹ ಬಕಾಸುರನಂತೆ ಇದು ಸಹ ತಡವಿಲ್ಲದೆ ಸಂಹಾರಗೊಳ್ಳುತ್ತದೆ ಭಯವೇ ಇಲ್ಲ ಅವ್ರಿಗೆ ಕೃಷ್ಣ ಇದ್ದಾನೆ ಜೊತೆಗೆ ಕೃಷ್ಣ ಕೃಷ್ಣನ ಮೇಲೆ ಸಂಪೂರ್ಣ ಶರಣಾಗತಿ ಅಂದ್ರೆ ಇದು ಹೆಬ್ಬಾವ ಇಷ್ಟೊಂದು ವರ್ಣನೆ ಮಾಡ್ತಾ ಇದಾರೆ ಹಿಂಗಿದೆ ಹಂಗಿದೆ ಇಲ್ಲಿ ಬಿಡು ಬಕಾಸುರ ಸತ್ನಲ್ಲ ಅದೇ ಇವನು ಸಾಯ್ತಾನೆ ನಾವ್ಯಾಕೆ ಯೋಚನೆ ಮಾಡ್ಬೇಕು ಹ್ಮ್ ತಡವಿಲ್ಲದೆ ಸಮಾರನ ಆಗತ್ ಏನದೇನ್ ನಾವೇನ್ ಜಾಸ್ತಿ ಕಷ್ಟ ಪಡ್ಬೇಕಾಯಿಲ್ಲ ಜಾಸ್ತಿ ಕಾಯ್ಬೇಕಾಯಿಲ್ಲ ಆ ಕೃಷ್ಣ ಅವನನ್ನು ಕೊಂದು ಹ್ಮ ಹೀಗೆ ಹೇಳಿ ಅವರು ಬಕಾಸುರನ ವೈರಿಯಾದ ಕೃಷ್ಣನ ಸುಂದರ ವದನವನ್ನು ನೋಡಿದರು ಕೃಷ್ಣನ್ ನೋಡ್ತಾ ಇದಾರೆ ಆ ಕೃಷ್ಣ ಇದ್ದಾನೆ ಸಾಕು ಗಟ್ಟಿಯಾಗಿ ನಗುತ್ತಾ ಚಪ್ಪಾಳಿ ಹೊಡೆಯುತ್ತಾ ಅವರು ಹೆಬ್ಬಾವಿನ ಬಾಯಿಯೊಳಗೆ ಪ್ರವೇಶಿಸಿದರು ಯೋಚನೆ ಭಯ ಪ್ರಶ್ನೆನೇ ಇಲ್ಲ ಯಶ್ ಇಷ್ಟು ಅವರಿಗೆ ಶ್ರದ್ಧೆ ನೋಡಿ ಕೃಷ್ಣಲ್ಲಿ ಎಷ್ಟು ನಂಬಿಕೆ ಹ್ಮ್ ಅವ್ರು ಹೋಲಿಕೆ ಮಾಡಲಿಲ್ಲ ಓ ಬಕಾಸುರ ಇಷ್ಟು ಇಷ್ಟು ದೊಡ್ಡವನ್ನ ದೊಡ್ಡದಾಗಿತ್ತು ಆ ಇವನು ಅದಕ್ಕಿಂತ ದೊಡ್ಡದ ಗಾತ್ರವಾಗಿದ್ದಾನಲ್ಲ ಇನ್ನೂ ಭಯಾನಕವಾಗಿದಾನಲ್ಲ ಏನಿಲ್ಲ ತರ್ಕವೇ ಇಲ್ಲ ಸುಮ್ಮನೆ ಕೃಷ್ಣ ರಕ್ಷಿಸ್ತಾನೆ ಅಷ್ಟೇ ಫುಲ್ ಸ್ಟಾಪ್ ಇದು ಕೃಷ್ಣನ ಮೇಲಿನ ಸಂಪೂರ್ಣ ಶ್ರದ್ಧೆ ಹ್ಮ್ ನಾವು ಒಂದ್ ಕಡೆ ಹೇಳ್ತೀವಿ ನಮ್ಗೆ ಕೃಷ್ಣನ ಮೇಲೆ ನಂಬಿಕೆ ಇದೆ ಅಂತ ಇನ್ನೊಂದ್ ಕಡೆ ಆ ಭಯಭೀತರಾಗಿ ಯೋಚನೆ ಮಾಡಿ ತಲೆ ವಿಷಯಗಳ ಬಗ್ಗೆ ನಾವೇ ಎಲ್ಲವನ್ನೂ ಪರಿಹಾರ ಮಾಡ್ಬೇಕು ಇಲ್ಲಿ ನೋಡಿ ಅವ್ರ ಬಾಲಕರು ಅವ್ರಿಗೆ ಏನಾದ್ರು ಯೋಚನೆ ಇದೆಯಾ ನಾವೇನಾರು ಮಾಡ್ಬೇಕು ಆ ಇದರಿಂದ ಇಲ್ಲಿ ಹೋಗ್ಬೇಕೋ ಬೇಡವೋ ಇದು ನಮ್ ಹಿಂದೆ ಬಂದ್ರೆ ಏನಾಗತ್ತೆ ನಾವು ಓಡದ್ರೆ ಏನು ತರ್ಕ ಇಲ್ಲ ಸುಮ್ಮನೆ ಹೇಳ್ತಾ ಇದಾರೆ ಕೃಷ್ಣ ಅದನ್ನ ಕೊಂದ್ಬಿಡ್ತಾನೆ ಅಷ್ಟೇ ಆಮೇಲೆ ಆನಂದದಿಂದ ಕೃಷ್ಣನ ಕಡೆ ನೋಡ್ತಾ ಇದ್ದಾರೆ ಕೃಷ್ಣ ಇದೆಯಲ್ಲಪ್ಪ ನೋಡ್ತಾರೆ ಹಾ ಅವನ ನಸು ಕೃಷ್ಣನ ಮುಖದಲ್ಲಿ ಯಾವಾಗಲೂ ನಗು ಸಂತೋಷ ನಿರ್ಭೀತಿಯನ್ನ ಕೊಡುವಂತಹ ನಗು ಆನಂದವನ್ನ ಕೊಡುವಂತ ನಗು ಹ್ಮ್ ಅವನನ್ನ ನೋಡ್ತಾ ಇದ್ದಾರೆ ಅವನ ಸುಂದರ ವದನವನ್ನ ನೋಡಿ ಆಯ್ತು ಕೃಷ್ಣ ಇದ್ದಾನೆ ಸರಿ ನಡೀರಿ ಹಾ ಏನ್ ಮಾಡ್ತಾರೆ ಗಟ್ಟಿಯಾಗಿ ನಗುತ್ತ ನಗೋ ನಗೋ ಸನ್ನಿವೇಶನ ಅದು ಹ್ಮ್ ಬಾವಿ ಹಾವಿನ ಬಾಯಿಯನ್ನ ಪ್ರವೇಶ ಮಾಡ್ತಾ ಇದ್ದಾರೆ ನಗುತ್ತಾ ಚಪ್ಪಾಳೆ ಹೊಡೆಯುತ್ತಾ ಹೆಬ್ಬಾವಿನ ಬಾಯಿಯೊಳಗೆ ಪ್ರವೇಶಿಸಿದರು ಓಕೆ ಇವತ್ತಿಗೆ ಇಲ್ಲಿ ನಿಲ್ಸೋಣ ನಾಳೆ ಇದನ್ನ ಮುಂದುವರ್ಸೋಣ ಓಕೆ ಶ್ರೀಮದ್ ಭಾಗವತಂ ಕಿ ಜೈ ಜಗದ್ಗುರು ಶಿಲಪ್ರೋಪಾದ ಕಿ ಜೈ ಸಮವೇತ ಗೌರವ ಭಕ್ತ ಹರೇ ಕೃಷ್ಣ